ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೆ. ಆಗತ್ಯ ದ್ವಾರಕಾಮ್ಯೋ ಹೃತಿಕ ಸುತಗಿರಾ ಜ್ಞಾತ ಕೌಂತೇಯ ಕೃತ್ಯಃ. ಭಗವಂತನ ವಿಚಿತ್ರವಾದ ವಿವಿಧ ಲೀಲೆಗಳ ವಿಶ್ಲೇಷಣೆಯನ್ನು ನಡೆಸ್ತಾ ಜರಾಸಂಧನ ಜೊತೆಗೆ ನೇರ ಯುದ್ಧ ಅಲ್ಲದಿದ್ದರೂ ಜರ ನೇರ ಯುದ್ಧವನ್ನೂ ಮಾಡಿದ್ದಾನೆ. ಜರಾಸಂಧನ ಜೊತೆಗೆ ಪರೋಕ್ಷವಾದ ಯುದ್ಧ, ಗೋಮಂತ ಪರ್ವತದಲ್ಲಿ ನಿಂತಾಗ ಬೆಂಕಿ ಕೊಟ್ಟಾಗ ಭಗವಂತ ಅದನ್ನು ಹೇಗೆ ರಕ್ಷಣೆ ಮಾಡಿದ ಅನ್ನುವ ಘಟ್ಟವನ್ನು ನೋಡಿ. ನಮ್ಮ ದೇವರು ಹೃದಿಕ ಸುತ ಗಿರ ಜ್ಞಾತ ಕೌಂತೇಯ ಕೃತ್ಯ. ಆದರೆ ಭಗವಂತ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದಾನೆ. ಸರ್ವಜ್ಞನಾಗಿ ತಿಳ್ಕೊಳ್ಳೋದೊಂದು ಬೇರೆ, ಲೌಕಿಕವಾಗಿ ರಾಜನಾಗಿ ಹೇಗೆ ತಿಳ್ಕೊಳ್ಬೇಕು ಹಾಗೆ ತಿಳ್ಕೊಂಡಿದ್ದಾನೆ. ಜ್ಞಾತ ಕೌಂತೇಯ ಕೃತ್ಯ ಅಂತ, ಕೌಂತೇಯ ಅಂದರೆ ಕುಂತಿಯ ಮಕ್ಕಳು, ಕುಂತಿಯ ಮಕ್ಕಳು ಅಂದರೆ ಪಾಂಡವರು. ಅವರ ಕೃತ್ಯ ಅಂತಂದರೆ ಅವರ ವಿಚಿತ್ರವಾದ ಸಾಮರ್ಥ್ಯ, ಅದನ್ನು ನಮ್ಮ ದೇವರು ತಿಳ್ಕೊಂಡಂತೆ. ಹೇಗೆ ಅಂತಂದರೆ ಹೃದಿಕ ಸುತ ಗಿರ, ಹೃದಿಕ ಸುತ ಅಂತಂದರೆ ಹಾರ್ದಿಕ್ಯ ಅಂದರೆ ಕೃತವರ್ಮ, ಕೃತವರ್ಮನ ಮೂಲಕ ಜನವನ್ನು ಕಳಿಸಿ ಭಗವಂತ ಎಲ್ಲವನ್ನೂ ತಿಳ್ಕೊಂಡ ಅಂತ. ಅದು ಘಟ್ಟ ಏನು ಅಂತಂದರೆ ಒಂದು ವಿದ್ಯಾಭ್ಯಾಸದ ಕೊನೆಯ ಘಟ್ಟ. ಆ ಘಟ್ಟದಲ್ಲಿ ದ್ರೋಣಾಚಾರ್ಯರದ್ದು ಒಂದು ಪ್ರತಿಜ್ಞೆ ಇತ್ತು, ನಾನು ಹೇಳಿದ್ದನ್ನು ಯಾರು ಮಾಡ್ತಾರೆ ಅವರನ್ನು ಧನ್ವಿಶ್ರೇಷ್ಠರನ್ನಾಗಿ ಮಾಡ್ತೇನೆ ಅಂತದ್ದು ಪ್ರತಿಜ್ಞೆ ಇತ್ತು. ಉಳಿದವರಿಗೆ ಆ ತಾಕತ್ತಿಲ್ಲ, ಇದ್ದದಿಬ್ಬರಿಗೆ ಮಾತ್ರ. ಅಷ್ಟು ಮಕ್ಕಳಲ್ಲಿ ದುರ್ಯೋಧನಾದಿಗಳು ಆಚೆಗಡೆಯಿಂದ, ಈಚೆಗಡೆಯಿಂದ ಪಾಂಡವರು, ಪಾಂಡವರಲ್ಲಿ ಇಬ್ಬರಿಗೆ ಭೀಮಸೇನ ದೇವರು ಅರ್ಜುನ. ಭೀಮಸೇನ ದೇವರು ಆ ಪ್ರತಿಜ್ಞೆಯನ್ನು ಪೂರ್ಣೆ ಮಾಡಲಿಕ್ಕೆ ಹೋಗಲಿಲ್ಲ, ಅದನ್ನು ಅರ್ಜುನನ ಮೂಲಕ ಪ್ರತಿಜ್ಞೆ ಮಾಡಿಸ್ತಾರೆ. ಹಾಗಾಗಿ ದ್ರೋಣಾಚಾರ್ಯರು ಎಲ್ಲ ವಿದ್ಯೆಯನ್ನು ದಾರೆ ಎರೆದಿದ್ದಾರೆ ಅರ್ಜುನನಿಗೆ ಪ್ರೀತಿಯಿಂದ. ಗುರುದಕ್ಷಿಣೆ ಕೇಳಿದ್ದಾರೆ. ಏನು ಗುರುದಕ್ಷಿಣೆ ಅಂತಂದರೆ ಮತ್ತೇನು ಅಲ್ಲ, ದೃಪದನನ್ನು ಹೆಡೆಮುಡಿ ಕಟ್ಟಬೇಕು ಅಂತ ಅವ್ರದ್ದು ಗುರುದಕ್ಷಿಣೆ. ಯಾಕೆಂತಂದರೆ ದೃಪದ ಕೊಟ್ಟ ಮಾತನ್ನು ಮೀರಿದ ಅಂತ. ವಿದ್ಯಾಭ್ಯಾಸ ಮಾಡುವಾಗ ಒಟ್ಟಿಗೆ ಭರದ್ವಾಜರಲ್ಲಿ ಒಟ್ಟಿಗೆ ಜೊತೆಯಾಗಿದ್ದಾಗ ದೃಪದ ಮಾತು ಕೊಟ್ಟಿದ್ದ ದ್ರೋಣರಿಗೆ, ನಿಮಗೆ ಏನು ಬೇಕಾದರೂ ಕೊಡ್ತೇನೆ ಅಂತ, ನಾನು ನೀನು ಫ್ರೆಂಡ್ಸ್ ಅಂತ ಹೇಳಿದ್ದ. ದ್ರೋಣಾಚಾರ್ಯರಿಗೆ ತುಂಬ ಕಷ್ಟ ಇತ್ತು. ಎಷ್ಟು ಕಷ್ಟ ಅಂತಂದರೆ ಮಗುವಿಗೆ ಹಾಲು ಉಣಿಸಲಿಕ್ಕೆ ಕಷ್ಟ ಇತ್ತು. ಹಾಲು ಬೇಕು ಅಂತ ಕೇಳಿದ್ರೆ ಮನೆಯಲ್ಲಿ ಹಸು ಇಲ್ಲ, ದುಡ್ಡು ಕೊಟ್ಟು ತರಲಿಕ್ಕಾಗಲಿಲ್ಲ. ಬ್ರಾಹ್ಮಣ್ಯ ಎಷ್ಟು ಕಷ್ಟ ಇತ್ತು ಅಂತ ಒಂದು ಸಲ ಆಲೋಚನೆ ಮಾಡಿ. ಆವತ್ತಿನ ಕಾಲದಲ್ಲಿ ಬ್ರಾಹ್ಮಣರ ಜೀವಿಕೆ ಎಷ್ಟು ಕಷ್ಟ ಇತ್ತು ಅಂತ. ಇವತ್ತು ಅಂತಹ ಕಷ್ಟ ಏನಿಲ್ಲ. ಆವತ್ತಿನ ಕಷ್ಟ ಆದರೆ ಊಟಕ್ಕೆ, ನಾಳೆಗೇನು ಅಂತ ಅಲ್ಲ, ಇವತ್ತು ಮಧ್ಯಾಹ್ನಕ್ಕೇನು ಅನ್ನುವ ಕಷ್ಟ. ಮಗುವಿಗೆ ಹಾಲು ಉಣಿಸಲಿಕ್ಕೆ ಬೇಕಾದ ವ್ಯವಸ್ಥೆ ಇರಲಿಲ್ಲ ಅಂತ. ರಾಜನು ಉಪಸತ್ತಿ ಮಾಡಿದ, ದ್ರಿಪದನ ಹತ್ರ ಬಂದಿದ್ದ. ಅವತ್ತು ನೀನು ಹೇಳಿದ್ದಿ ನಾನು ನೀನು ಮಿತ್ರರು ಅಂಥೇಳಿ, ನನಗೆ ಸ್ವಲ್ಪ ಸಮಸ್ಯೆ ಇದೆ, ಮಗುವಿಗೆ ಹಾಲು ಬೇಕು ಅಂತ ಕೊಡು ಅಂತ ಹೇಳಿದ್ರೆ ಅವನು ಕೊಡಲಿಲ್ಲ. ಎಷ್ಟೋ ಅವಮಾನ ನೋಡಿ. ಎಂದೂ ಕೇಳದಿರತಕ್ಕಂತಹ ದ್ರೋಣರು ಮಗ ಅಶ್ವತ್ಥಾಮನಿಗೆ ಹಾಲು ಉಣಿಸ್ಲಿಕ್ಕೋಸ್ಕರ ಕೇಳಿದರೆ ಇವತ್ತಿನ ಸರ್ಕಾರನೇ ಅವತ್ತಿತ್ತು ಏನೋ ಗೊತ್ತಿಲ್ಲ, ಬ್ರಾಹ್ಮಣರಿಗೆ ಏನು ಸಹಾಯ ಮಾಡಲಿಲ್ಲ, ವಾಪಸ್ ಬಂದ. ಆದರೆ ದ್ರೋಣರು ನಿನಗೊಂದು ಕಾಲ ನನಗೊಂದು ಕಾಲ ಅಂತ ಕಾದಿದ್ರು. ಹಾಗಾಗಿ ಅರ್ಜುನನ ಮೂಲಕ ಹೇಳ್ತಾರೆ ನನಗೆ ಗುರುದಕ್ಷಿಣೆ ಕೊಡಬೇಕು ಅಂತ. ಏನು ಗುರುದಕ್ಷಿಣೆ? ಹೋಗಿ ದ್ರಿಪದನನ್ನು ಹಿಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಪಾಂಡವರು ಸಾಕ್ತಾರೆ. ಪಾಂಡವರು ಹೋದರೆ ಅಲ್ಲಿ ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಭೀಮ ಅರ್ಜುನರು ಮೆರೆಯುತ್ತಾರೆ. ದುರ್ಯೋಧನಾದಿಗಳಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. ದುರ್ಯೋಧನಾದಿಗಳು ಹೋದರೆ, ದ್ರಿಪದನ ಊರಿಗೆ ಹೋದರೆ ಮಹಾಭಾರತ ಹೇಳ್ತದೆ
ಅಲ್ಲಿದ್ದ ಊರಿನ ಜನ ಕಲ್ಲು ಬಿಸಾಡಿ ಓಡಿಸಿದ್ದಾರಂತೆ. ದುರ್ಯೋಧನಾದಿಗಳನ್ನು ಯುದ್ಧದಲ್ಲಿ ಸೋತು ಪಲಾಯನ ಮಾಡಿ ಬಂದಿದ್ದಾರಂತೆ. ದ್ರೋಣರಿಗೆ ಹೇಳಿದ್ರು ನಮಗೇನು ಮಾಡಲಿಕ್ಕಾಗಲಿಲ್ಲ ಅಂತ, ಪ್ರಾಣ ಉಳಿಸಿಕೊಂಡದ್ದು ಕಷ್ಟ ಅಂತ ಹೇಳ್ತಾರೆ. ಪಾಂಡವರು ಮತ್ತೆ ಹೋಗ್ತಾರೆ. ಹೋದರೆ ದ್ರುಪದನನ್ನು ಕಟ್ಟಿ ದ್ರೋಣಾಚಾರ್ಯರ ಕಾಲ ಬುಡಕ್ಕೆ ಅವರನ್ನು ಹಾಕ್ತಾರೆ. ಎಷ್ಟು ಖುಷಿಯಾಗಿರಬೇಕು ದ್ರೋಣಾಚಾರ್ಯರಿಗೆ, ಶಿಷ್ಯ ಅಂದರೆ ಹೀಗಿರಬೇಕು ಅಂತ. ಈ ಕತೆ ದ್ರುಪದನನ್ನು ಎಡೆಮಡಿ ಕಟ್ಟಿ ದ್ರೋಣಾಚಾರ್ಯರ ಪಾದಬುಡಕ್ಕೆ ಸೇರಿಸಿದ ಕೃತ್ಯ ಅದು ಕೃಷ್ಣನಿಗೆ ಕಿವಿಗೆ ಬಿತ್ತು. ಕೃತವರ್ಮ ಬಂದು ಹೇಳ್ತಾನೆ, ಜ್ಞಾತ ಕೌಂತೇಯ ಕೃತ್ಯ ಹೃದಿಕ ಸುತಗಿರ. ಕೃತವರ್ಮನ ಮೂಲಕ ಈ ಸುದ್ದಿಯನ್ನು ಕೇಳಿ ಕೃಷ್ಣ ಸಂತೋಷಪಟ್ಟ. ಪಾಂಡವರ ಮಹತ್ವ ಸಾಮರ್ಥ್ಯ ಅದನ್ನೆಲ್ಲ ಕೇಳಿ ನಮ್ಮ ದೇವರು ಸಂತೋಷಪಟ್ಟ ಅಂತ. ಪಶ್ಯಸ್ಸು ಆದಾಯ ಭೈಷ್ಮೀಂ ನೃಷು ಯುಧಿ ಜಿತವಾನ್ ಭೂಭೃತಃ ಪ್ರಿಯತಾಂನಃ. ರುಕ್ಮಿಣೀ ದೇವಿಯರ ಕಲ್ಯಾಣಘಟ್ಟವನ್ನು ರಾಯರು ಅರ್ಧ ಪಾದದಲ್ಲಿ, ಒಂದು ಪಾದನೂ ಇಲ್ಲ, ಅರ್ಧ ಪಾದದಲ್ಲಿ ಹೇಳ್ತಾರೆ. ಪಶ್ಯಸ್ಸು ಆದಾಯ ಭೈಷ್ಮೀಂ, ಒಂದು ಶಬ್ದದಲ್ಲಿ ಇಡೀ ರುಕ್ಮಿಣಿ ಕಲ್ಯಾಣವನ್ನು ವರ್ಣನೆ ಮಾಡ್ತಾರೆ. ಏಕಾದಶಿ ಅಲ್ವಾ, ಊಟ ಗೀಟ ಏನಿಲ್ಲ, ಹಾಗಾಗಿ ಅಷ್ಟರಲ್ಲೇ ಮುಗಿಸಿಬಿಟ್ಟಿದ್ದಾರೆ ರಾಯರು. ಪಶ್ಯಸ್ಸು ಆದಾಯ ಭೈಷ್ಮೀಂ, ರುಕ್ಮಿಣಿ ಅಂತ ಹೇಳಿಲ್ಲ, ಭೈಷ್ಮಿ ಅಂತ ಹೇಳ್ತಾರೆ. ಯಾರ ಮಗಳು ಅಂತ ಗೊತ್ತಾಯಿತು, ಡಾಟರ್ ಆಫ್ ಭೀಷ್ಮ, ಭೈಷ್ಮಿ, ಭೀಷ್ಮಕ ರಾಜನ ಕುಮಾರಿ ಭೈಷ್ಮಿ ಅಂತ ಹೇಳ್ತಾರೆ. ಅವಳನ್ನು ಭಗವಂತ ಆದಾಯ ಕರ್ಕೊಂಡು ಹೊರಟ ಅಂತ. ಒಂದು ಶಬ್ದ ನೋಡಿ, ಚೆನ್ನಾಗಿದೆ ನೋಡಿ. ನೀವೆಲ್ಲ ಹೇಳೋದು ಹೇಗೆ, ರುಕ್ಮಿಣಿಯನ್ನು ಹಾರಿಸಿಕೊಂಡು ಹೋದ ಅಂತ. ರಾಯರು ಹೇಳೋದಿಲ್ಲ ಹಾಗೆ, ಭೈಷ್ಮೀನ್ ಆದಾಯ, ಆದಾಯ ಅಂದರೆ ಗೌರವದಿಂದ ಕರ್ಕೊಂಡು ಹೋದ ಅಂತ ಹೇಳ್ತಾರೆ. ಆದಾಯ ಅಲ್ಲ, ಕದ್ದು ಹಿಡ್ಕೊಂಡು ಹೋದ ಅಂತ ಹೇಳ್ತಾರೆ. ರಾಯರು ಬರೀತಾರೆ ಪಶ್ಯಸ್ಸು, ಎಲ್ಲರೂ ಮಿಕಾಮಿಕ ಅಂತ ನೋಡ್ತಾ ಇರುವಾಗಲೇ ಕೃಷ್ಣ ಹಿಡ್ಕೊಂಡು ಹೋದ. ಇದು ಕಳ್ಳತನ ಅಂತ ಹೇಳ್ತಾರೆ. ಕಳ್ಳತನ ಅಂತ ಯಾವಾಗ ಹೇಳೋದಂದರೆ, ನೀವೆಲ್ಲ ಮಲಗಿದಾಗ, ಮನೆಯಲ್ಲಿ ಯಾರು ಇಲ್ದಿದ್ದಾಗ ಹೇಳ್ಕೊಂಡು ಹೋದರೆ ಇದನ್ನು ಬಲಾತ್ಕಾರ ಅಥವಾ ಕಳ್ಳತನ ಅಂತ ಹೇಳ್ಬೋದು. ರಾಯರು ಹೇಳ್ತಾರೆ ಪಶ್ಯಸ್ಸು, ಜನ ಎಲ್ಲ ನೋಡ್ತಾ ಇದ್ದಾರೆ, ಮಿಕಾಮಿಕ ಅಂತ ನೋಡ್ತಾ ಇರುವಾಗ ನಮ್ಮ ದೇವರು ಹಿಡ್ಕೊಂಡು ಹೋದ. ಹಾಗಾಗಿ ಕೃಷ್ಣನ ಬಗ್ಗೆ ಕೆಟ್ಟ ಮಾತಾಡಬೇಡಿ. ಭೈಷ್ಮೀಂ ಆದಾಯ ಅಂತಂದರೆ ಬಲಾತ್ಕಾರವಾಗಿ ಹೇಳ್ಕೊಂಡು ಹೋದ ಅಂತಲ್ಲ. ಅಪ್ಪನನ್ನು ಬಲಾತ್ಕಾರ ಮಾಡಲಿಲ್ಲ, ಸಹೋದರರನ್ನು ಬಲಾತ್ಕಾರ ಮಾಡಲಿಲ್ಲ, ಜನರನ್ನು ಬಲಾತ್ಕಾರ ಮಾಡಲಿಲ್ಲ, ಕೊನೆಗೆ ಹುಡುಗಿಯನ್ನೂ ಬಲಾತ್ಕಾರ ಮಾಡಲಿಲ್ಲ. ಆದಾಯ ಎಂಬ ಶಬ್ದದಿಂದ ರಾಯರು ಹೇಳಬೇಕಾದನ್ನೆಲ್ಲ ಹೇಳ್ತಾರೆ. ಕೃಷ್ಣ ಆದಾಯ ಭೈಷ್ಮಿಯನ್ನು ಕರ್ಕೊಂಡು ಹೋದ ಅಂತ. ಇದರಲ್ಲಿ ಏನಿದೆ ಅಂತಂದರೆ, ಕೃಷ್ಣನ ಪ್ರಯತ್ನ ಕಡಿಮೆ, ರುಕ್ಮಿಣಿಯ ಪ್ರಯತ್ನ ತುಂಬ ಇದೆ ಅಂತ ಗೊತ್ತಾಗ್ತದೆ. ರುಕ್ಮಿಣಿಯ ಪ್ರಯತ್ನ ತುಂಬ ಇದೆ. ಎಲ್ಲಿಂದ ಪ್ರಯತ್ನ ಅಂತಂದರೆ, ಆ ಪತ್ರ ಬರೆಯುವಲ್ಲಿಂದ ಅವಳ ಪ್ರಯತ್ನ ಪ್ರಾರಂಭ ಆಗಿದೆ. ನಿಜವಾಗಿ ಅಪ್ಪ ಅಮ್ಮ ಹೇಳಬೇಕಾದ್ದು, ರುಕ್ಮಿಣೀ ದೇವಿಯೇ ಪತ್ರವನ್ನು ಬರೀತಾರೆ ಅಂತ. ಯಾಕೆಂದರೆ ನಾರದರಿಂದ ಕೇಳಿದ್ದು ಒಂದಾಯಿತು ಲೌಕಿಕವಾಗಿ, ನಿಜವಾಗಿ ಕೃಷ್ಣದೇವರ ಬಗ್ಗೆ ಗೊತ್ತಿರುವುದು ಉಳಿದವರಿಗಿಂತ ಜಾಸ್ತಿ ಭೈಷ್ಮಿಗೆ, ರುಕ್ಮಿಣೀ ದೇವಿಗೇ ಚೆನ್ನಾಗಿ ಗೊತ್ತಿರುವುದು. ಹಾಗಾಗಿ ರುಕ್ಮಿಣೀ ದೇವಿಯೇ ಇದರಲ್ಲಿ ಪ್ರವೃತ್ತಿ ಮಾಡಿದ್ದಾರೆ. ಸಹಜವಾದ ಪ್ರವೃತ್ತಿ ಇದು. ಯಾಕೆಂತಂದರೆ ಯಾವುದೋ ಹುಡುಗಿ ಅಲ್ಲ, ಇದು ಕೃಷ್ಣನ ನೈಜ ರಮಣಿ. ಅವಳು ಜನ್ಮಾಂತರದಲ್ಲಿಯೂ ರಮಣಿ, ಮೂಲ ರೂಪದಲ್ಲಿಯೂ ರಮಣಿ, ಎಲ್ಲ ಕಾಲದಲ್ಲಿಯೂ ಅವಳೇ ಹೆಂಡತಿ ಆಗಬೇಕಾದವಳು. ಆದ್ದರಿಂದ ಪತ್ರ ಬರೆದರೆ ತಪ್ಪೇನಿಲ್ಲ, ಹೆಂಡತಿ ಗಂಡನಿಗೆ ಪತ್ರ ಬರೆದರೆ ತಪ್ಪೇನಿದ್ರಲ್ಲಿ, ಬರೆಯದಿದ್ದರೆ ತಪ್ಪು ಹೊರತು ಬರೆದರೆ ತಪ್ಪಲ್ಲ. ಹಾಗಾಗಿ ಅಯ್ಯೋ ಏನೋ ಪತ್ರ ಬರೆದ್ಲೋ ಅಂತ ಗಲಾಟೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ರಾಯರು ಆದಾಯ ಎಂಬ ಶಬ್ದದಿಂದ ಚಿಂತನೆ ಮಾಡ್ತಾರೆ. ಆ ಪತ್ರದಲ್ಲಿ ರುಕ್ಮಿಣೀ ದೇವಿ ಭಗವಂತನ ಗುಣಗಳನ್ನು ಅದರಲ್ಲಿ ಮಂಡಿಸಿದ್ದಾಳೆ. ಕೃಷ್ಣನಿಗೆ ಅದು ಇಷ್ಟ ಆದದ್ದು. ಯಾಕೆ ಇಟ್ಕೊಂಡು ಹೋಗ್ತೇನೆ ಇಷ್ಟ ಅಂತ ಅಷ್ಟೇ ಅಲ್ಲ, ಯಾಕೆ ಇಷ್ಟ ಅನ್ನೋದಕ್ಕೆ ಕಾರಣ ಬರೆದಿದ್ದಾಳೆ. ಅಲ್ಲಿ ಏನು ಉತ್ತರ ಬರೆದಿದ್ದಾಳೆ ಅಂತಂದರೆ, ನೀನು ಅಚ್ಯುತ, ನೀನು ಅನಂತ. ಅಲ್ಲಿ ಬರೆದಿದ್ದಾರೆ ಭುವನ ಸುಂದರ, ಇದು ಬೇಕಾಗಿರತಕ್ಕಂತಹ ವಿಶೇಷಣ. ಪ್ರಪಂಚದಲ್ಲಿಯೇ ಅತ್ಯಂತ ಸುಂದರ ಅಂತ ನಾವು ತಿಳ್ಕೊಂಡ ಹಾಗೆ ಮನ್ಮಥ ಅತ್ಯಂತ ಸುಂದರನಾದವ ಅಂತ. ಮನ್ಮಥನ ಅಪ್ಪ ಅಂದರೆ ಎಷ್ಟು ಸುಂದರ ಇರಬೇಕು ಅಂತ ಚಿಂತನೆ ಮಾಡಬೇಕಾದ್ದು. ಭುವನ ಸುಂದರ ಅಂತಂದರೆ ಎರಡು ಅರ್ಥ ಅದಕ್ಕೆ, ಪ್ರಪಂಚದಲ್ಲಿಯೇ ಸುಂದರನಾದವ ಅಂತ ಒಂದರ್ಥ. ಭುವನ ಸುಂದರ ಅಂತಂದರೆ ಭುವನಕ್ಕೆ ಸೌಂದರ್ಯವನ್ನು ಕೊಟ್ಟವ ಅವ. ಸುಂದರಾಹ ಯೇ ಸಂತಿ ತೇ ಸರ್ವೇಪಿ ಭುವನೇ ಅಸ್ಮಾತ್, ಇವನಿಂದಾಗಿ ಇಡೀ ಪ್ರಪಂಚಕ್ಕೆ ಸುಂದರರನ್ನು ಕೊಟ್ಟ ದೇವರು ಅಂತ. ಹಾಗಾಗಿ ರುಕ್ಮಿಣಿಯೋ ಅದರಲ್ಲಿ ಸೇರ್ತಾಳೆ. ಅಂತಹ ಸುಂದರಿ, ಅವಳಿಗೆ ಸೌಂದರ್ಯ
ಕೊಟ್ಟವ ಭಗವಂತ ಅಂತ. ಈ ಶಬ್ದವನ್ನು ನಿಧಾನ ಓದಿದರೆ, ಭುವನ ಸುಂದರ ಈ ಶಬ್ದವನ್ನು ಓದಿದರೆ ದಶಾವತಾರದ ಚಿಂತನೆ, ಇವತ್ತು ಹೇಳೋದಿಲ್ಲ, ಇವತ್ತು ಆ ವಿಷಯನೇ ಅಲ್ಲ ಅದು, ಹತ್ತು ಅವತಾರಗಳ ಚಿಂತನೆ ಬಹಳ ಸುಂದರವಾಗಿರತಕ್ಕಂಥದ್ದು. ಹಾಗಾಗಿ ದಶಾವತಾರದ ಹಿನ್ನೆಲೆಯಲ್ಲಿ ರುಕ್ಮಿಣಿ ದೇವಿ ಆ ಪತ್ರವನ್ನು ಬರೆದಿದ್ದಾಳೆ. ಹಾಗಾಗಿ ಕೃಷ್ಣನಿಗೆ ತುಂಬ ಇಷ್ಟ ಆಯಿತು. ಒಂದು ಹುಡುಗ ಹುಡುಗಿಯನ್ನು ಆಕರ್ಷಣೆ ಹೇಗೆ ಮಾಡಿದ ಅಂತಂದರೆ, ಬರೀ ಲೌಕಿಕವಾಗಿ ಅಷ್ಟೇ ಅಲ್ಲ, ಹೊರಗೆ ಕಾಣುವ ದೇಹದ ಸೌಂದರ್ಯ ಅಷ್ಟೇ ಅಲ್ಲ, ಆತ್ಮ ಅದರ ಮೂಲ ರೂಪ ಅವತಾರ ರೂಪಗಳು ಅದೆಲ್ಲವನ್ನು ಕೂಡ ಆ ಪತ್ರದಲ್ಲಿ ನಿವೇದನೆ ಮಾಡಿದ್ಲು. ಹಾಗಾಗಿ ಕೃಷ್ಣನಿಗೆ ತುಂಬ ಇಷ್ಟ ಆಯಿತು ಅಂತ. ಭಕ್ತಿ ಅಂತ ಇದಕ್ಕೆ ಕರೆಯುವುದು ಮಹಾತ್ಮ್ಯ ಜ್ಞಾನ ಪೂರ್ವಸ್ತು. ಮಹಾತ್ಮ್ಯ ಜ್ಞಾನ ಪೂರಕವಾಗಿರತಕ್ಕಂತಹ ಸ್ನೇಹಕ್ಕೆ ಭಕ್ತಿ. ರುಕ್ಮಿಣಿ ಇದ್ದು ಪ್ರೇಮ ಅಲ್ಲ, ಪ್ರೇಮ ಅಂದರೆ ಗುಣಚಿಂತನೆ ಇಲ್ಲದೆ ಲೌಕಿಕವಾದ ಸ್ನೇಹಕ್ಕೆ ಅದನ್ನು ಸ್ನೇಹ ಅಂತ ಹೇಳ್ತಾರೆ, ಪ್ರೀತಿ ಅಂತ ಕರೀತಾರೆ. ಭಕ್ತಿ ಅಂತಂದರೆ ನಮ್ಮ ಆಚಾರ್ಯರು ಹೇಳಿದ ಹಾಗೆ ಮಹಾತ್ಮ್ಯ ಜ್ಞಾನ ಪೂರ್ವಸ್ತು, ಟೀಕಾಕೃತ್ಪಾದರು ಹೇಳಿದ ಹಾಗೆ ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ, ಅದೆಲ್ಲ ಆ ಪತ್ರದಲ್ಲಿತ್ತು. ಹಾಗಾಗಿ ಅದು ಪ್ರೇಮ ಪತ್ರ ಅಲ್ಲ, ಅದು ಭಕ್ತಿ ಪತ್ರ. ಹಾಗಾಗಿ ಕೃಷ್ಣ ಭಕ್ತಿ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಭಕ್ತ್ಯುಪಹೃತಂ, ಭಗವಂತ ಅದನ್ನು ಸ್ವೀಕಾರ ಮಾಡಿದ. ಕಳಿಸಿದ್ದು ದ್ವಿಜನ ಮೂಲಕ ಕಳಿಸಿದ್ದು ಅಂತ ಭಾಗವತದಲ್ಲಿ ಉಲ್ಲೇಖ ಇದೆ. ದ್ವಿಜ ಅಂತ ಶಬ್ದಕ್ಕೆ ದ್ವಿಜೋತ್ತಮಂ ಅಂತ ನಮ್ಮ ಆಚಾರ್ಯರ ನಿರ್ಣಯದಲ್ಲಿ ಬರೀತಾರೆ, ದ್ವಿಜೋತ್ತಮನನ್ನು ಕಳಿಸಿದ್ದಾಳೆ ಅಂತ. ದ್ವಿಜ ಶಬ್ದದ ಅರ್ಥದಲ್ಲಿಯೇ ಎರಡು ಸಲ ಹುಟ್ಟಿದವ ಅನ್ನುವ ಚಿಂತನೆ ಅದರಲ್ಲಿ ತುಂಬಿರ್ತದೆ. ಒಂದು ಸಲ ಹುಟ್ಟಿದವ ಅಲ್ಲ, ಎರಡು ಸಲ ಹುಟ್ಟಿದವ ಅಂತ. ಎರಡು ಸಲ ಹುಟ್ಟಿದವ ಅಂತಂದರೆ ಗಾಯತ್ರಿ ಚಿಂತನೆಯನ್ನು ಮಾಡಿದವ ಅಂತ ಅರ್ಥ, ವೇದಾರ್ಥವನ್ನು ಅನುಸಂಧಾನ ಮಾಡಿದವ ಅಂತ ಅರ್ಥ, ವೇದದ ಅರ್ಥವನ್ನು ಚಿಂತನೆ ಮಾಡಿದವ ಅಂತ ಅರ್ಥ. ಹಾಗಾಗಿ ಆ ಪತ್ರ ಕೊಂಡೊಯ್ಯುವವ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ವೇದ ವೇದಾಂತಗಳನ್ನು ಚಿಂತನೆ ಮಾಡಿ ವೇದಾರ್ಥವನ್ನು ಮತನೆ ಮಾಡಿದಂತಹ ಒಬ್ಬ ಬ್ರಾಹ್ಮಣ. ಹಾಗಾಗಿ ಭಗವಂತನಿಗೆ ತುಂಬ ಇಷ್ಟ ಆಯಿತು. ನಾವು ಮಧ್ಯವರ್ತಿಗಳನ್ನು ಯಾರನ್ನು ಕಳಿಸಬೇಕು? ಭಗವಂತನಿಗೆ ಯಾರು ಇಷ್ಟ ಅವನನ್ನು ಕಳಿಸಬೇಕಂತೆ. ರುಕ್ಮಿಣೀದೇವಿಯರು ಮಾಧ್ಯಮವಾಗಿ ಕಳಿಸಿದ ಆ ದ್ವಿಜ ಉತ್ತಮ, ಅದು ಕೃಷ್ಣನಿಗೆ ತುಂಬ ಇಷ್ಟನಾದವ. ಯಾಕೆ ಇಷ್ಟ ಆದವ? ಜ್ಞಾನಿ ಪ್ರಿಯತಮಃ, ಭಗವಂತನಿಗೆ ಪ್ರಿಯ ಪ್ರಿಯತರ ಪ್ರಿಯತಮ. ಯಾರು ವೇದ ವೇದಾಂತಗಳಲ್ಲಿ ನಿಷ್ಣಾತನಾದವ ಅವನು ತುಂಬ ಇಷ್ಟ ಆಗ್ತಾನೆ. ಹಾಗಾಗಿ ರುಕ್ಮಿಣೀದೇವಿಯರು ಯಾರು ಕೃಷ್ಣನಿಗೆ ಇಷ್ಟ ತಮ ಅವನನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಕೃಷ್ಣ ಆದಾಯ ಓಡೋಡಿ ಬಂದ ಅಂತ. ನಮ್ಮ ಸಂಪ್ರದಾಯದಲ್ಲಿ ದ್ವಿಜೋತ್ತಮ ಅಂತಂದರೆ ಅದನ್ನು ವಾದಿರಾಜರು ಅಂತ ಚಿಂತನೆ ಮಾಡ್ತೇವೆ ನಾವು. ದ್ವಿಜ ಅಂದರೆ ಗರುಡ, ದ್ವಿಜೋತ್ತಮ ಅಂತಂದರೆ ಗರುಡನಿಗಿಂತ ಮಿಗಿಲಾದವರು ಅಂತ ಆ ದೃಷ್ಟಿಯಲ್ಲಿ ವಾದಿರಾಜರೇ ಆ ಪತ್ರವನ್ನು ಹಿಡ್ಕೊಂಡು ಹೋದ್ದು ಅಂತ. ಹಾಗಾಗಿ ರುಕ್ಮಿಣಿಗೆ ಕಳಿಸಿದ ಆ ಪತ್ರ ಕೊಂಡೊಯ್ದವರು, ಕೊಂಡೊಯ್ದ ಪತ್ರ ಅದೆಲ್ಲ ಭಗವಂತನಿಗೆ ಇಷ್ಟ ಆಯಿತು. ನಮ್ಮ ದೇವರು ಹೊರಟ ಅಂತೆ, ಪತ್ರ ಓದಿದ ತಕ್ಷಣ ಹೊರಟ ಅಂತ. ಪತ್ರ ಎಂಬ ಶಬ್ದಕ್ಕೆ ಒಳ್ಳೆಯ ಅರ್ಥ ಇದೆ, ಪತನಾತ್ ತ್ರಾಯತೆ ಇತಿ ಪತ್ರಂ ಅಂತ. ಆ ಹುಡುಗಿ ಬೀಳ್ತಿದ್ಲು ತಲೆ ತಿರುಗಿ ಕೃಷ್ಣ ಬಾರದಿದ್ದರೆ, ಅದನ್ನು ರಕ್ಷಣೆ ಮಾಡುವ ಪತ್ರ ಅದಾಗಿತ್ತು. ನಮ್ಮ ದೇವರು ಆ ಪತ್ರವನ್ನು ಓದಿದ, ರಥದಲ್ಲಿ ಕೂತ, ಆ ಬ್ರಾಹ್ಮಣನನ್ನು ದ್ವಿಜೋತ್ತಮನನ್ನು ಅದರಲ್ಲಿ ಕೂಡಿಸಿದ, ಕರ್ಕೊಂಡು ಬಂದ ಅಂತ. ರುಕ್ಮಿಣೀದೇವಿಯ ಪತ್ರ, ಭಕ್ತಿಯ ಪತ್ರವನ್ನು ನಾವು ಕೊಂಡೊಯ್ದರೆ ದೇವರು ತನ್ನ ರಥದಲ್ಲಿ ಕೂಡಿಸಿ ನಾವಿದ್ದಲ್ಲಿಗೆ ಬರ್ತಾನೆ ಅನ್ನುವ ಚಿಂತನೆ ಅದರಲ್ಲಿದೆ. ನಾವು ಪತ್ರ ಬರೀಬೇಕು ಭಗವಂತನಿಗೆ. ಮುಟ್ಟುತ್ತಾ? ಖಂಡಿತ ಮುಟ್ತದೆ. ಯಾವ ಪತ್ರ ಅಂತಂದರೆ ಈ ಭಕ್ತಿಯ ಪತ್ರವನ್ನು ಬರೀಬೇಕು, ಮಾನಸ ಪತ್ರವನ್ನು ಬರೀಬೇಕು, ಮನಸ್ಸಿನ ಪತ್ರವನ್ನು ಭಗವಂತನಿಗೆ ನಾವು ಕಳಿಸಿದರೆ ಭಗವಂತ ಓಡೋಡಿ ಬರ್ತಾನೆ. ದೇವರು ಬಂದ, ಎಲ್ಲಿ ವಸತಿ ವ್ಯವಸ್ಥೆ? ವ್ಯವಸ್ಥೆ ಊರಿನ ಹೊರಗೆ ವ್ಯವಸ್ಥೆ ಅಂತ ದೇವರು ಹೇಳಿದ. ಭಾಳ ಸಂತೋಷ ಅಂತ ಹೇಳಿದ. ಊರಿನ ಹೊರಗೆ ಎಲ್ಲ ವ್ಯವಸ್ಥೆ ಆಗಿತ್ತು ಭಗವಂತನಿಗೆ ಇರಲಿಕ್ಕೆ. ರುಕ್ಮಿಣೀದೇವಿಯರ ಪತ್ರದಲ್ಲಿಯೂ ಅದನ್ನು ನಮೂದನೆ ಮಾಡಿದ್ದಾರೆ ಅವರು. ನಾನು ಎಲ್ಲಿ ಇದನ್ನು ಭೇಟಿಯಾಗಬಹುದು ಅನ್ನೋದನ್ನೂ ಅದರಲ್ಲಿ ಅವರು ಸೂಚನೆ ಮಾಡಿದ್ದರು. ಊರಿನ ಹೊರಗೆ ದೇವಸ್ಥಾನದಲ್ಲಿ, ಅದು ಶಚಿ ಪೂಜೆ ಅಂಬಿಕಾ ಪೂಜೆ ಮಾಡಿ ಬರುವಾಗ ನಾನು ಸನ್ನದ್ಧಳಾಗಿರ್ತೇನೆ, ದೇವರೇ ನೀನು ಸನ್ನದ್ಧನಾಗಿರು ಅಂತ ಅದರಲ್ಲಿ ಬರೆದ ಹಾಗೆ ಊರಿನ ಹೊರಗೆ ನಮ್ಮ ದೇವರಿದ್ದ. ಆದಾಯ ಅಂತ ಒಳ್ಳೆಯ ಜಾಗ ಅದು. ಕದ್ದುಕೊಂಡೋದ್ದು ಅಂತಂದರೆ ದೇವರ ಪರೋಕ್ಷದಲ್ಲಿ ಇಟ್ಕೊಂಡು ಹೋದರೆ ಹಾಗೆ,
ಮದುವೆಯಲ್ಲೆಲ್ಲ ಶಚೀ ಪೂಜೆ ಅಂತಿದೆ, ಅಂಬಿಕಾ ಪೂಜೆ ಅಂತಿದೆ. ಹಾಗಾಗಿ ಶಚೀ ದೇವಿಯರು ಸಾಕ್ಷಿ ಹೇಳ್ತಾರೆ, ಅಂಬಿಕಾ ದೇವಿಯರು ಸಾಕ್ಷಿ ಹೇಳ್ತಾರೆ. ಆ ಮನೆಗೆ ಹೋಗಿ ಬಂದ ಮೇಲೆ ರುಕ್ಮಿಣೀ ದೇವಿಯರು ನೋಡ್ತಾರೆ ನಮ್ಮ ದೇವರು ಎಲ್ಲಿ ಅಂತ. ಅವರ ಜ್ಞಾನ ನಿತ್ಯವಾದ ಜ್ಞಾನ, ದೇವರು ಎಲ್ಲಿದ್ದಾನೆ ಅಲ್ಲಿ ಎಲ್ಲ ಕಡೆ ಇರುವವರು. ಆದರೆ ಲೋಕಕ್ಕೊಂದು ತೋರಿಸಬೇಕು, ಆ ದೃಷ್ಟಿಯಲ್ಲಿ ತಲೆ ತಗ್ಗಿಸಿ ಬರಬೇಕಾದಂತಹ ವಧು ತಲೆ ಕೂದಲು ಸರಿ ಮಾಡುವ ನೆಪದಲ್ಲಿ ಮೇಲಕ್ಕೆ ನೋಡಿದರೆ ಭಗವಂತ ತಯಾರಾಗಿ ನಿಂತಿದ್ದಾನೆ. ದೇವರು ಎಲ್ಲಿರ್ತಾನೆ ನಾವು ಕೆಳಗೆ ನೋಡಬಾರದು. ದೇವರು ಕೆಳಗೆ ಇರುವವ ಅಲ್ಲ. ಅತ್ಯತಿಷ್ಟ ದಶಾಂಗುಲಂ, ಭಗವಂತ ನಮ್ಮ ತಲೆಯ ಮೇಲೆ ನಿಂತಿರ್ತಾನೆ ಅಂತ, ರಕ್ಷಕನಾಗಿ ನಿಂತಿರ್ತಾನೆ ಅಂತ. ಯಾವಾಗಲೂ ಅಷ್ಟೇ, ಅವನು ಪುರುಷೋತ್ತಮ, ಪುರುಷೇಭ್ಯ ಉತ್ತಮ, ಎಲ್ರಿಗಿಂತ ಮಿಗಿಲಾದವನು ಭಗವಂತ. ಎತ್ತರದಲ್ಲಿದ್ದ ರುಕ್ಮಿಣೀ ದೇವಿಯರು ವೇದಾಭಿಮಾನಿ ದೇವತೆ, ಪುರುಷತೃಪ್ತದ ಅಭಿಮಾನಿ ದೇವತೆ, ಅದು ಹೇಳಿದ ಚಿಂತನೆ ಅವರಿಗೆ ಗೊತ್ತಿತ್ತು. ಹಾಗಾಗಿ ಎತ್ತರದಲ್ಲಿ ನೋಡ್ತಾರೆ ಅಂತ, ತಲೆ ಕೂದಲು ಸರಿಪಡಿಸುವ ನೆಪದಲ್ಲಿ ನೋಡ್ತಾರೆ ಅಂತ. ತಲೆ ಕೂದಲು ಅಂತಂದರೆ ಕೃಷ್ಣಕೇಶಕ್ಕೂ ಕೃಷ್ಣನಿಗೂ ತುಂಬ ಸಂಬಂಧ. ಅಂದರೆ ತಲೆ ಕೂದಲು ಕೊಟ್ಟವ ಅವ, ಯಥಾಸತ ಪುರುಷತ್ ಕೇಶಲೋಮಾಹ ತಥಾಕ್ಷರ ಸಂಭವತೀಗ ವಿಶ್ವಂ. ಈ ತಲೆ ಕೂದಲನ್ನು ಸೃಷ್ಟಿ ಮಾಡಿದವನು ಕೃಷ್ಣ ದೇವರು. ಅದು ನಾವು ಚಿಂತನೆ ಮಾಡಬೇಕಂತೆ. ತಲೆ ಕೂದಲು ಮುಟ್ಟಿದರೆ ಆವಾಗ ನಮಗೆ ದೇವರು ಕಾಣಿಸಬೇಕು. ತಲೆ ಕೂದಲು ಕಂಡರೆ ಶೃಂಗಾರ ಕಾಣುವುದಲ್ಲ, ಅದನ್ನು ಕಂಡ ದೇವರು ನಮಗೆ ಕಂಡರೆ ತಲೆ ಕೂದಲು ಕೊಟ್ಟ ಆ ಬಾಲಾಜಿ ನೆನಪಿಗೆ ಬರಬೇಕು. ನಮ್ಮ ದೇವರು ಅದರ ಮೇಲೆ ನಿಂತಿದ್ದ, ಬಂಗಾರದ ರಥದಲ್ಲಿ ಇದ್ದ, ಶೃಂಗಾರದ ರಥದಲ್ಲಿ ಕಾದಿದ್ದ. ಯಾರಿಗೆ ಕಾದಿದ್ದ? ವೇದಾಭಿಮಾನಿನಿಯಾದ ರುಕ್ಮಿಣೀ ದೇವಿಯೋಸ್ಕರ ಸನ್ನದ್ಧನಾಗಿದ್ದ. ತಲೆ ಎತ್ತಿದರೆ, ಕಣ್ಣೆತ್ತಿ ನೋಡಿದರೆ, ಎತ್ತರದಲ್ಲಿ ಭಗವಂತನನ್ನು ಕಂಡರೆ ಭಗವಂತ ಕೈಚಾಚಿ ಕೈ ಹಿಡಿದು ಪಾಣಿಗ್ರಹಣ ಮಾಡಿ ತನ್ನ ರಥದಲ್ಲಿ ಕೂಡಿಸಿ ಭಗವಂತ ಕರ್ಕೊಂಡು ಹೋದ ಅಂತ ರಾಯರು ಹೇಳ್ತಾರೆ. ಆದಾಯ ಭಗವಂತ ಕೈ ಹಿಡಿದು ಕರ್ಕೊಂಡು ಹೋದ, ಬಲಾತ್ಕಾರವಾಗಿ ಅಲ್ಲ. ರುಕ್ಮಿಣೀ ದೇವಿ ಕೈಚಾಚಿದರೆ ವೇದಾಭಿಮಾನಿ ಭಗವಂತ ವೇದ ಪ್ರತಿಪಾದ್ಯನಾಗಿ ಅವಳ ಜೊತೆಗೆ ಹೊರಟ. ಪಶ್ಯಸ್ಸು ಆದಾಯ ವೈಷ್ಮೀಂ, ಎಲ್ಲರ ಮುಂಭಾಗದಲ್ಲಿ ಭಗವಂತ ರುಕ್ಮಿಣೀ ದೇವಿಯ ಪರಿಗ್ರಹ ಮಾಡಿದ. ದೇವರು ನಮ್ಮನ್ನೂ ಕೈ ಹಿಡಿದು ಕರ್ಕೊಂಡು ಹೋಗಬೇಕು. ದೇವರಲ್ಲಿ ನಾವು ಪತ್ರ ಬರೆಯಬೇಕು, ಸ್ವಾಮಿ ನಾನು ಎಲ್ಲಿದ್ದೇನೆ? ಊರಿನಲ್ಲಿ, ಬೆಂಗಳೂರಿನಲ್ಲಿ ಅಲ್ಲ, ಊರಿನ ಹೊರಗೆ. ಊರಿನ ಹೊರಗೆ ಅಂದರೆ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ಅಂತ ಅರ್ಥ. ಊರಿನ ಹೊರಗೆ ಇರುವಂಥದ್ದು, ಒಳಗೆ ಬಂದರೆ ಊರು ಅಂತಲೇ ಗೊತ್ತಾಗೋದಿಲ್ಲ. ಊರಿನ ಹೊರಗೆ ನಾವು ಇದ್ದರೆ ನಮ್ಮ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ. ಎಲ್ಲಿ ಇದ್ದಾನೆ ಭಗವಂತ? ನಮ್ಮ ತಲೆಯಲ್ಲಿ ಸಾವಿರ ಆಲೋಚನೆಗಳಿರ್ತವೆ, ಅದು ಇದು ಇದು ಅದು ಅಂತ ಸಾವಿರಾರು ಆಲೋಚನೆ ತಲೆಯಲ್ಲಿರ್ತದೆ. ಅತ್ಯತಿಷ್ಠತ್ವ, ಆ ಎಲ್ಲ ಆಲೋಚನೆಗಿಂತ ಮೂರ್ಧನ್ಯನಾಗಿ ತಲೆಯ ಮೇಲೆ ನಮ್ಮ ದೇವರು ಬರಬೇಕು. ಅಂದರೆ ದೇವರ ಚಿಂತನೆ ಮುಖ್ಯ ಆಗಬೇಕು. ಹಾಗಾಗಿ ತಲೆಯಲ್ಲಿ ಏನೇನು ಬಂದಿರ್ತದೆ ಅದೆಲ್ಲದರಲ್ಲಿ ಹಿನ್ನೆಲೆಯಲ್ಲಿ ನಮ್ಮ ದೇವರು ಬಂದಿರಬೇಕು. ನೀವು ಮೆಣಸು ತರಬೇಕು, ಬೆಲ್ಲ ತರಬೇಕು, ಸೀರೆ ತರಬೇಕು, ಏನೇ ಆಲೋಚನೆ ಮಾಡಿ, ಅದೇ ಸಂಕಲ್ಪ ಏನಿರಬೇಕು ಅಂತಂದರೆ ನಮ್ಮ ದೇವರಿಗೋಸ್ಕರ, ನಮ್ಮ ಅಂತರ್ಯಾಮಿಗೋಸ್ಕರ. ನೀವು ಏನೇ ಚಪಾತಿ ಮಾಡಿ ಪಚೀತಿ ಮಾಡಿಕೊಳ್ಳಬೇಕಿದ್ರೆ ಅದು ಯಾರಿಗೆ? ನನಗೆ ಅಂತ ಹೇಳಬೇಡಿ, ನೀವೇ ತಿನ್ನಿ. ಅನುಸಂಧಾನ ನಮ್ಮ ಒಳಗಿದ್ದ ಭಗವಂತನಿಗೆ ಅಂತ ಅನುಸಂಧಾನ ಮಾಡಿದರೆ ಏಕಾದಶಿ ಅಲ್ಲ ಮತ್ತೆ ನಾನು ಹೇಳಿದ್ದು, ನಾಳೆ ಅಂತ ಇಟ್ಕೊಳ್ಳಿ ಅದನ್ನು. ಅದನ್ನು ನಮ್ಮ ತಲೆಯ ಮೇಲಿದ್ದಾನೆ ಭಗವಂತ ಅಂತ ಅನುಸಂಧಾನ ಮಾಡಿದರೆ ಭಗವಂತ ಪಶ್ಯಸ್ಸು ಆದಾಯ ವೈಷ್ಮೀಂ, ಭಗವಂತ ಕರ್ಕೊಂಡು ಹೋದ ಅಂತೆ. ಕರ್ಕೊಂಡು ಹೋದರೆ ಸುಮ್ಮನೆ ಬಿಡ್ತಾರಾ ನೋಡಿದವರು? ಎಲ್ಲ ಯುದ್ಧಕ್ಕೆ ಬಂದರು, ಸಾಲ್ವ? ಎಲ್ಲಿಯೂ ಸಾಲ್ವ್ ಆಗುವುದಿಲ್ಲ ಅವನ ಪ್ರಾಬ್ಲಮ್. ಇಲ್ಲಿಯೂ ಬಂದಿದ್ದ, ಈ ಸ್ವಯಂವರಕ್ಕೆ ಯಾಕೆ ಬರಬೇಕಿತ್ತು? ಅಧಿಕ ಪ್ರಸಂಗ. ಅವನೂ ಬಂದಿದ್ದ, ಸಾಲ್ವ ಬಂದಿದ್ದ. ಜರಾಸಂದ, ಮುದುಕ ಅಂತ ಅರ್ಥ. ಜರ ಅಂದರೆ ಮುದಿತನ, ಅದರಿಂದ ಸಂಧಾನ ಮಾಡಿಕೊಂಡವ. ಜರಾಸಂದ ಯುದ್ಧಕ್ಕೆ ಬಂದ. ಶಿಶು ಆರಾಧಿಗಳು ಎಲ್ಲ ಯುದ್ಧಕ್ಕೆ ಬಂದರು, ಎಲ್ಲರನ್ನೂ ಕೂಡ. ಇದಿ ಜಿತವಾನ್ ಭೂಭೃತಃ, ಭೂಭೃತಃ ಅಂತಂದರೆ ಭೂಮಿಯನ್ನು ಭೋಗಿಸುವವರು ಅಂತ ಅರ್ಥ. ಎರಡು ಅರ್ಥ ಇದೆ ಸಂಸ್ಕೃತದಲ್ಲಿ. ಭೂ ಭೃತಃ, ಭೃತಃ ಅಂತಂದರೆ ಭೂಮಿಯನ್ನು ಎತ್ತಿ ಹಿಡಿದವರು. ಭೂಮಿಯನ್ನು ಎತ್ತಿ ಹಿಡಿದವರು ಅಂತಂದರೆ ಭೂಮಿಯ ರಕ್ಷಣೆ ಮಾಡುವವರು, ರಕ್ಷಣೆ ಮಾಡಬೇಕಾದವರು ಅಂಥವರನ್ನು ಭಗವಂತ ಯುದ್ಧದಲ್ಲಿ ಗೆದ್ದ ಅಂತಹ ದೇವರು. ನಮಗೂ ಪ್ರೀತನಾಗಲಿ. ನಮ್ಮ ಯುದ್ಧ ಇದೆ, ಕೃಷ್ಣ ಬರಬೇಕು ಅಂತ ನಮಗೆ ಆಸೆ ಇದೆ, ಕೃಷ್ಣನನ್ನು ಸೇರಿಸಿಕೊಳ್ಬೇಕು ಅಂತ. ಸೇರಿಸಿಕೊಳ್ಳಲಿಕ್ಕೆ ಹೊರಟರೆ ಮಧ್ಯದಲ್ಲಿ ಸೇರದಿದ್ದ ಹಾಗೆ ಮಾಡಲಿಕ್ಕೆ ಸಾವಿರ ಜನ ಇರ್ತಾರೆ. ನಾವು ದೇವರು ಜಗತ್ಪಾಲ ಬೇಕು ಅಂತಂದರೆ ಯಾವುದೋ ಯಾವುದೋ ಪಾಲಕರನ್ನಾಗಿ ಮಾಡಲಿಕ್ಕೋಸ್ಕರ ಜನ ಬರ್ತಾರೆ ನಮ್ಮನ್ನು. ಹಾಗಾಗಿ
ಕೃಷ್ಣನ ಜೊತೆಗೆ ಸೇರಲಿಕ್ಕೆ ಹೊರಟಾಗ ಮಧ್ಯದಲ್ಲಿ ಬರತಕ್ಕಂತಹ ಈ ರಾಕ್ಷಸರು ಅವರನ್ನು ಓಡಿಸುವ ಕೆಲಸ ಕೃಷ್ಣ ನೀನು ಮಾಡು, ನನಗೆ ನೀನು ಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದರೆ ಭಗವಂತ ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಪ್ರಿಯತಾಮ್ನಃ ಅಂತ ರಾಯರು ಹೇಳ್ತಾರೆ. ವೈರೂಪ್ಯಂ ರುಕ್ಮಿಣೋಯೋ ಅಕೃತ ಅಂತ ಹೇಳ್ತಾರೆ. ಯುದ್ಧ ಮಾಡುವಾಗ ನಮ್ಮ ದೇವರು ಕೊನೆಗೆ ಎಲ್ಲರನ್ನೂ ಸೋಲಿಸ್ತಾನೆ, ಕೊನೆಗೆ ರುಕ್ಮಿ ಬರ್ತಾನೆ ಅಂತ. ಭೀಷ್ಮಕ ರಾಜ ತನ್ನ ಮಕ್ಕಳಿಗೆಲ್ಲ ಹೆಸರಿಟ್ಟದ ಹಾಗೇನೆ ಬಂಗಾರದ ಹೆಸರನ್ನೇ ಇಟ್ಟಿದ್ದಾನೆ. ಬಂಗಾರ ಅಲ್ಲ ಅವರು, ಎಲ್ಲ ಅಂಗಾರಗಳೇ, ರುಕ್ಮಿಣಿ ಮಾತ್ರ ಒಳ್ಳೆಯವಳು ಅವಳು. ಅದರಲ್ಲಿ ಬಂಗಾರದ ದೇವತೆ, ಸುವರ್ಣದ ಅಭಿಮಾನಿ ದೇವತೆ, ಮಹಾಲಕ್ಷ್ಮೀ ದೇವಿ ಭಾಗ್ಯದ ದೇವತೆ. ಉಳಿದವರು ರುಕ್ಮಿಣಿಗೆ ಆಚೆ ಈಚೆ ಇದ್ದದ್ದರಿಂದ ಅವರಿಗೆ ಹೆಸರು ಅಷ್ಟೇ ಹೊರತು ಇವು ರುಕ್ಮರಲ್ವೇ ಅಲ್ಲ. ರುಕ್ಮಿಣ ಹೆಸರು ಏನು ರುಕ್ಮಿ ಅಂತ ಇಟ್ಟಿದ್ರು. ಅವನು ಯುದ್ಧಕ್ಕೆ ಅಂತ ಬರ್ತಾನೆ, ಹೇಳ್ಕೊಂಡು ಹೋಗಬೇಕು ರುಕ್ಮಿಣಿಯನ್ನು ಶಿಶುಪಾಲನ ಮುಂದೆ ಸೇರಿಸಬೇಕು ಅಂತ ಓಡಿಕೊಂಡು ಬಂದ ಅಂತ. ಬಂದರೆ ನಮ್ಮ ದೇವರು ಬಾಣ ತಗೊಂಡಿದ್ದ, ಅಸ್ತ್ರ ತಗೊಂಡಿದ್ದ, ಕೊಲ್ಲಬೇಕಿತ್ತು ರುಕ್ಮಿಯನ್ನು. ರುಕ್ಮಿಣಿ ದೇವಿಯರು ಪ್ರಾರ್ಥನೆ ಮಾಡಿದ್ರಂತೆ, ಸ್ವಾಮಿ ನಮ್ಮ ಸಹೋದರ ದೇವರು ಕೇಳಿದಂತೆ ಏನು ಮಾಡಬೇಕು ಅಂತ. ಜೀವಸಹಿತವಾಗಿ ಬಿಟ್ಟುಬಿಡಿ ಅಂತ ಅವಳು ಹೇಳಿದ್ದಷ್ಟೇ, ಜೀವಸಹಿತ ಬಿಡಿ ಅಂತ ದೇವರು ಹೇಳಿದ. ಬರುವಾಗ ಮರ್ಯಾದೆ ಇತ್ತು, ಅದನ್ನು ತೆಗೆದ, ಜೀವಸಹಿತ ಕಳಿಸಿಕೊಟ್ಟ ಅಂತ. ರುಕ್ಮಿಣಿ ದೇವರು ಎಷ್ಟು ಹೇಳಿದ್ದಾರೆ ಅಷ್ಟನ್ನು ಭಗವಂತ ಕೇಳಿದ್ದಾನೆ. ವೇದ ಹೇಳಿದಾಗ ಕೇಳಬೇಕು ಅಂತ ಭಗವಂತ ಅದಕ್ಕೆ ಮಹತ್ವವನ್ನು ಕೊಟ್ಟ ಅಂತೆ. ದೇವರು ಎಷ್ಟು ಚೆನ್ನಾಗಿ ಅವನಿಗೆ ಜುಟ್ಟು ಇಟ್ಟ ಅಂತೆ, ಶಿಖ ಇಡಲಿಲ್ಲ ಅಂತೆ. ವಿದಾಯ ಪಂಚಚೂಡಿನಂ ಅಂತ ಹೇಳ್ತಾರೆ, ಐದು ಶಿಖವನ್ನು ಇಟ್ಟು ಕಳಿಸಿಕೊಟ್ಟ ಅಂತ ನಮ್ಮ ದೇವರು. ದೇವರು ಕ್ಷೌರ ಮಾಡುವವ ಹೌದು, ಕ್ಷುರಾದ ಕೆಲಸನೂ ಭಗವಂತ ಮಾಡಿದ, ಕೈಯಲ್ಲಿ ಅಲ್ಲ. ದೇವರು ಬಾಣವನ್ನು ಪ್ರಯೋಗ ಮಾಡಿ ಅವನಿಗೆ ಐದು ಕಡೆ ಜುಟ್ಟು ಇಟ್ಟು ಕಳಿಸಿಕೊಟ್ಟ ಅಂತೆ. ಐದು ಕಡೆ ಜುಟ್ಟು ಇಟ್ಟರೆ ಅದು ಯುದ್ಧದಲ್ಲಿ ಸೋತವನ ಲಕ್ಷಣ. ಉರಿಡಿ ಪಾಪ ಹೋಗೋ ತಲೆ ಕೈ ಇಟ್ಟುಕೊಂಡು ಹೋದಂತೆ, ಮಳೆ ಬರಲಿಲ್ಲ ಅಲ್ಲಿ. ಯಾಕೆ ಅಂತಂದರೆ ನೋಡಿದವರಿಗೆ ಪರಿಚಯ ಆಗದೇ ಇರಲಿ. ಅಂದರೆ ಪಂಚಶಿಖ ಎನ್ನುವಂಥದ್ದು ಅದು ಪಂಚತ್ವಕ್ಕೆ ಸೂಚಕ. ಪಂಚತ್ವ ಅಂದರೆ ಸಂಸ್ಕೃತದಲ್ಲಿ ಸಾಯುಧಕ್ಕೆ ಹೆಸರು. ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಗಾಡಿಯಲ್ಲಿ ಹೋಗುವಾಗ ಟೈರ್ ಪಂಚಾಯರ್ ಅಂತ ಹೇಳ್ತಿರಲ್ಲ, ಅದೇ ಪಂಚಾಯರ್ ಅಂದರೆ ಪಂಚತ್ವ ಅಂತ ಅರ್ಥ. ಈ ಶರೀರ ಪಂಚತ್ವವನ್ನು ಹೊಂದುವುದು. ಈ ಶರೀರದಲ್ಲಿ ಐದು ಭೂತಗಳಿವೆ, ಮಣ್ಣು, ನೀರು, ಬೆಂಕಿ, ಗಾಳಿ, ಅವಕಾಶ. ಇದು ಮಣ್ಣಿನ ಭಾಗ ಮಣ್ಣಿಗೆ ಸೇರಬೇಕು, ನೀರಿನ ಭಾಗ ನೀರಿಗೆ ಸೇರಬೇಕು, ಗಾಳಿಯ ಭಾಗ ಗಾಳಿಗೆ ಸೇರಬೇಕು. ಇದಕ್ಕೆ ಪಂಚತ್ವ ಅಂತ ಹೆಸರು. ಐದು ಐದರಲ್ಲಿ ಸೇರ್ತದೆ ಅಂತ ಪಂಚತ್ವ. ಅದಕ್ಕೆ ಸಾಯುವುದು ಅಂತ ನಮ್ಮ ಭಾಷೆ. ಸಂಸ್ಕೃತದಲ್ಲಿ ಎಷ್ಟು ಒಳ್ಳೆಯ ಭಾಷೆ, ಜೀವ ಸಾಯುವ ಪ್ರಸಂಗನೇ ಇಲ್ಲ. ದೇಹನೂ ಕೂಡ ಸಾಯುವ ಪ್ರಸಂಗ ಇಲ್ಲ, ಸಾಯುವುದು ಅಂತಿಲ್ಲ ನಮ್ಮಲ್ಲಿ, ನಾಶ ಆಗುವುದು ಅಂತಿಲ್ಲ. ಒಂದು ಇನ್ನೊಂದು ರೂಪ ಆಗುವುದು ಅಷ್ಟೇ. ಹಾಲು ಮೊಸರಾಗ್ತದೆ ಅಷ್ಟೇ. ನಾಳೆಯಿಂದ ಹಾಲಿಲ್ಲ, ಇಲ್ಲಿವರೆಗೆ ಮೊಸರಿರಲಿಲ್ಲ, ನಾಳೆಯಿಂದ ಮೊಸರಾಗ್ತದೆ, ಹಾಲಾಗುವುದಿಲ್ಲ ಅಂತ ಕ್ಷೀರವೃತ. ಹಾಗಾಗಿ ಒಂದು ರೂಪವನ್ನು ಪಡೀತದೆ. ಹಾಲು ಮೊಸರಾಯಿತು, ರೀ ವೇಸ್ಟ್ ರೀ ಅಂತ ಯಾರು ಹೇಳೋದಿಲ್ಲ. ಮೊಸರಾಗಿ ನಮಗೆ ಸಿಕ್ಕಿತು ನೋಡಿ. ಮೊಸರು ಕಡಿದ್ರೆ ಮಜ್ಜಿಗೆ ಪ್ಲಸ್ ಬೆಣ್ಣೆ ಎರಡು ಸಿಕ್ಕಿತು ನೋಡಿ. ಬೆಣ್ಣೆಯನ್ನು ಮತ್ತೆ ನಾವು ಕಾಸಿದರೆ ತುಪ್ಪ ಆಗುತ್ತೆ. ಒಂದಾಗುವುದಷ್ಟೇ ಹೊರತು ಯಾವುದೂ ನಾಶ ಆಗಲಿಲ್ಲ. ತುಪ್ಪ ತಿಂತೇವೆ ವೇಸ್ಟ್ ಆಯಿತು ಅಂತ ಹೇಳಬೇಡಿ, ಅದು ಮತ್ತೊಂದು ರೂಪವನ್ನು ಪರಿಣಾಮವಾಗಿ ಹೊಂದಿತ್ತು. ಅದಕ್ಕೆ ಪಂಚತ್ವ ಅಂತ ಹೇಳ್ತಾರೆ. ಪಂಚತ್ವ ಅಂತ ಅಂದರೆ ಐದು, ಆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶಗಳ ಪಂಚಭೂತಾತ್ಮಕವಾದ ಈ ದೇಹ ಪಂಚತ್ವವನ್ನು ಹೊಂದಿತು ಅಂದರೆ ತನ್ನ ತನ್ನ ಮೂಲ ರೂಪವನ್ನು ಸೇರಿತು. ಹಾಗೆ ಐದು ಜುಟ್ಟನ್ನು ಇಟ್ಟ, ಅದು ಪಂಚತ್ವದ ಸಂಕೇತ. ಐದು ಅಂತಂದರೆ ಪಂಚತ್ವ ಅಂದರೆ ಸಾವು. ಸತ್ತಿದ್ರೂ ತೊಂದರೆ ಇಲ್ಲ ಅವನಿಗೆ, ಇದು ಸಾವಿಗಿಂತ ಅತಿಯಾದ ವೇದನೆಯನ್ನು ಉಂಟು ಮಾಡಿಕೊಟ್ಟಿತು. ನಮ್ಮ ದೇವರು ರುಕ್ಮಿಣಿಯ ಮಾತಿಗೆ ಅನುಗುಣವಾಗಿ ರುಕ್ಮಿಯನ್ನೂ ಸೋಲಿಸಿ ಅವನಿಗೆ ಸೋತಿದ್ದೇನೆ ಅನ್ನುವ ಎಚ್ಚರವನ್ನೂ ಕೊಟ್ಟು ನೋಡಿದವರಿಗೆಲ್ಲ ಇವ ಸೋತಿದ್ದಾನೆ ಅನ್ನುವ ಪ್ರಜ್ಞೆಯನ್ನೂ ಮೂಡುವ ಹಾಗೆ ಮಾಡಿ ಅವನನ್ನು ಕಳಿಸಿಕೊಟ್ಟ. ಒಂದು ರೀತಿಯಲ್ಲಿ ಎಲ್ಲ ಆ ಕುಂಡಿನಪುರದ ಜನರಿಗೆ ಎಚ್ಚರ ಕೊಟ್ಟು ನಮ್ಮ ಭಗವಂತ ರುಕ್ಮಿಣಿಯ ಜೊತೆಗೆ ದ್ವಾರಕೆಗೆ ಹೋಗ್ತಾನೆ. ದ್ವಾರಕೆಯಲ್ಲಿ ಒಳ್ಳೆಯ ದಿನ, ಒಳ್ಳೆಯ ಮುಹೂರ್ತ ನೋಡಿ ವೈಭವದಲ್ಲಿ ಕಲ್ಯಾಣವನ್ನು ಮಾಡಿಸಿಕೊಳ್ತಾನೆ. ಮಾಡಿ ಊರಿನವರಿಗೆಲ್ಲ ವೈಭವದ ಊಟ, ಏಕಾದಶಿ ಎಲ್ಲ ಮುಗಿದ ಮೇಲೆ ಒಳ್ಳೆಯ ಕಲ್ಯಾಣದ ಭೋಜನವನ್ನು ದೇವರು ನೀಡಿದ. ಅದರ ಮೇಲೆ ಮತ್ತೆ ಏಳು ಕಲ್ಯಾಣಗಳ ಕಥೆಯನ್ನು ಹೇಳಬೇಕು. ರಾಯರು ಹೇಳ್ತಾರೆ, ಮಣಿ ಸಹಿತಂ ಜಾಂಬವದ್ ದೇಹ ಜಾತಾಂ ಪರಿಜಗೃಹೆ ಅಂತ ಹೇಳ್ತಾರೆ.
ಜಾಂಬವತ್ ದೇಹ ಜಾತ, ಎರಡನೇ ಕಲ್ಯಾಣ ಜಾಂಬವತಿಯ ಜೊತೆಗೆ. ಜಾಂಬವತಿ ಅಂತ ಕರೀತಾರೆ. ಜಾಂಬವತಿ ಅಂದರೆ ಜಂಬ ತುಂಬ ಬಂದಿತ್ತು ಅಂತ ಕನ್ನಡದ ಅರ್ಥ ಅಲ್ಲ. ಅದಕ್ಕೆ ಜಾಂಬವಾನ್ ಅಂತಂದರೆ ಜಂಬವಾನ್, ಜಾಂಬವ ಅಂತ ತಂದೆಯ ಹೆಸರು. ಜಾಂಬವತಿ ಅಂತ ಅವನ ಮಗಳಾದ್ದರಿಂದ ಜಾಂಬವತಿ ಅಂತ ಅವಳಿಗೆ ಹೆಸರು. ಅಂದರೆ ಕೃಷ್ಣ ಜಾಂಬವತಿಯನ್ನು ಮದುವೆ ಆದ ಅಂತಂದರೆ ತುಂಬ ಸಂಬಂಧವನ್ನು ಹಚ್ಚಿದಾಗಾಯಿತು. ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ನಂಟನ್ನು ಅದು ಬಿಚ್ಚುವ ಒಂದು ಶಬ್ದ ಜಾಂಬವತಿ. ಜಾಂಬವಂತರು ರಾಮಾವತಾರದಲ್ಲಿ ರಾಮನ ಕೈಂಕರ್ಯ ಮಾಡಿದವರು. ಅಂತಹ ಜಾಂಬವಂತರ ಮಗಳನ್ನು ನಮ್ಮ ದೇವರು ಮದುವೆ ಆದ ಅಂತಂದರೆ ಒಂದು ಕಡೆಯಿಂದ ರಾಮನಿಂದಲೇ ರಾಮಾವತಾರದ ಕೃಷ್ಣನಿಗೆ ಗಿಫ್ಟ್ ಅಂತ. ಜಾಂಬವತ್ ದೇಹ ಜಾತ ಅವಳನ್ನು ಪರಿಜಗ್ರಹೆ ಮಣಿ ಸಹಿತ. ಅದು ಜಾಂಬವತಿಯ ಮದುವೆ ಯಾಕೆ ಆಯಿತು ಅಂತಂದರೆ, ಇದೇನು ಜಾಂಬವತಿ ಕೃಷ್ಣನಿಗೆ ಪತ್ರ ಬರೆದಿಲ್ಲ, ಇದು ನಮ್ಮ ದೇವರೇ ಹೋದ್ದು ಅಲ್ಲಿಗೆ. ಅದು ಯಾಕೆ ಅಂತಂದರೆ ಅದು ಸ್ಯಮಂತಕ ಮಣಿ, ಆ ಮಣಿಗೋಸ್ಕರ ಹೋಗಬೇಕಾಯಿತು. ಮಣಿಯ ಆಸೆಯಿಂದಲೂ ಹೋದ್ದಲ್ಲ, ಅಪವಾದ ಹೋಗಬೇಕು ಅಂತ ನಮ್ಮ ದೇವರು ಹೋದ್ದು. ಅದು ಸತ್ರಾಜಿತ್ ಸೂರ್ಯನ ಉಪಾಸನೆ ಮಾಡಿದ, ಸೂರ್ಯ ಒಲಿದ. ನಾವಿದರ ಗಮನ ಹರಿಸಬೇಕಾದ್ದು, ಸೂರ್ಯನ ಮಾಧ್ಯಮದಲ್ಲಿ ಉಪಾಸನೆ ಮಾಡಿದರೆ ಸೂರ್ಯದೇವರು ಒಲಿಯುತ್ತಾರೆ. ಪ್ರತ್ಯಕ್ಷ ಪ್ರತೀಕ ನೋಡಿ, ಸೂರ್ಯನ ಪ್ರತೀಕ. ಹಾಗಾಗಿ ಆ ಪ್ರತೀಕದಲ್ಲಿ ಸೂರ್ಯದೇವರನ್ನು ಚಿಂತನೆ ಮಾಡಲಿಕ್ಕೆ ತುಂಬ ಸುಲಭ. ಯಾಕೆಂತಂದರೆ ಇದು ಸಾಮಾನ್ಯವಾದ ಬೆಳಕಲ್ಲ, ಇದು ನಮ್ಮ ಶಕ್ತಿಗೆ ಎಟಕುವ ಬೆಳಕಲ್ಲ. ಎಷ್ಟು ಖರ್ಚು ಮಾಡಿದರೂ ಖಾಲಿಯಾಗದೇ ಇದ್ದ ಸೋಲಾರ್ ಎನರ್ಜಿ ಇದು. ಇಂತಹ ಶಕ್ತಿ ಇದೆ ಅಂತ ಅದರ ಹಿನ್ನೆಲೆಯಲ್ಲಿ ಒಬ್ಬ ಸೂರ್ಯ, ಒಬ್ಬ ಶಕ್ತನಾದ ದೇವರಿದ್ದಾನೆ ಅಂತ. ಅವನ ಒಳಗೆ ಯದಾದಿತ್ಯಗತಂ ತೇಜಃ ಅಂತ ಬೆಳಕನ್ನು ಚೆಲ್ಲತಕ್ಕಂತಹ ಭಗವಂತನ ಸಾಮರ್ಥ್ಯ ಅದರಲ್ಲಿ ತುಂಬಿಕೊಂಡಿದೆ. ಅಂತಹ ಸೂರ್ಯ ಪ್ರತೀಕದಲ್ಲಿ ನಾವು ಉಪಾಸನೆ ಮಾಡಿದರೆ ಸೂರ್ಯದೇವರು ಒಲಿತಾರೆ. ಒಲಿಯುವ ದೇವರು ಸೂರ್ಯ. ಸೂರ್ಯದೇವರು ಒಲಿದರೆ ಸುಮ್ಮನೆ ವಾಪಸ್ ಹೋಗುವುದಿಲ್ಲ, ನಮಗೆ ಗಿಫ್ಟ್ ಕೊಟ್ಟು ಹೋಗ್ತಾರೆ. ಅದಕ್ಕೆ ಹೇಳೋದು ದಿನನಿತ್ಯ ಗಾಯತ್ರಿ ಜಪ ಮಾಡಿ ಅಂತ. ಸಾವಿರ ಗಾಯತ್ರಿ ದಿನಾ ಮಾಡಿದರೆ ಇಷ್ಟು ಬಂಗಾರ ಸಿಗುತ್ತೆ ಅಂತ ಹೇಳ್ತಾರೆ. ಸತ್ರಾಜಿತ್ ರಾಜ ಸೂರ್ಯನ ಉಪಾಸನೆ ಮಾಡಿ ಅವನು ಸ್ಯಮಂತಕ ಮಣಿಯನ್ನು ಪಡೆದ. ನಮ್ಮ ದೇವರು ಸುಮ್ಮನೆ ಹೋಗಿ ಕೇಳಿದಂತೆ, ತಾನೇ ಕೊಟ್ಟದ್ದು ತಾನೇ ಹೋಗಿ ಕೇಳ್ತಾನೆ ಅಂತೆ. ಸೂರ್ಯನ ಒಳಗೆ ಕೂತು ಸ್ಯಮಂತಕ ಮಣಿಯನ್ನು ದೇವರೇ ಕೊಟ್ಟದ್ದು ಸತ್ರಾಜಿತ್ ರಾಜನಿಗೆ. ಸತ್ರ ಅಂದರೆ ಯಾಗ. ಯಾಗ ಮಾಡಿ 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 ಇಡೀ ಜಗತ್ತನ್ನು ಗೆದ್ದವ ಸತ್ರಾಜಿತ್. ಸತ್ರೇ ಆ ಸಮ್ಯಕ್ ಜಿತವಾನ್, ಗೆದ್ದವ ಅವನು ಇಡೀ ಜಗತ್ತನ್ನು ಗೆದ್ದವ. ಒಂದು ಯಾಗ ಮಾಡಬೇಕಾದ್ರೆ ಎಷ್ಟು ಖರ್ಚಿದೆ, ಒಂದು ಹೋಮ ಮಾಡಲಿಕ್ಕೇ ಒಂದಿಷ್ಟು ಖರ್ಚಿದೆ ಅಂತಂದರೆ ಸತ್ರ ಮಾಡಲಿಕ್ಕೆ ಎಷ್ಟು ಖರ್ಚಿದೆ. ಅದಕ್ಕೆ ಸೂರ್ಯದೇವರು ಸೂರ್ಯನ ಒಳಗಿದ್ದ ಭಗವಂತ ಪ್ರೀತನಾಗಿ ಮಣಿಯನ್ನು ಕೊಟ್ಟಿದ್ದ. ಆ ಮಣಿ ಮನೆಯಲ್ಲಿದ್ದರೆ ಒಂದಿಷ್ಟು ಬಂಗಾರ ದಿನಾ ಬರ್ತಿತ್ತು. ನಮ್ಮ ಬಾಯಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಮಣಿ ನಮ್ಮ ಮನೆಯಲ್ಲಿದ್ದರೆ ಇಡೀ ಕತೆ ಕೇಳಿ ಬೇಕಾ ಬೇಡ ಅಂತ ತೀರ್ಮಾನ ಮಾಡ್ಬೋದು. ಸತ್ರಾಜಿತ್ ನಾನು ದೇವರು ಕೇಳಿದರೆ ಸತ್ರಾಜಿತ್ ಕೊಡಲಿಲ್ಲ. ಅದು ಇಡೀ ಚಾನಲ್ನಲ್ಲಿ ಬಂತು, ದೇವರು ಕೇಳಿದ್ದು ಸತ್ರಾಜಿತ್ ಕೊಡದೇ ಇದ್ದದ್ದು. ದೇವರೇ ಕೊಟ್ಟದ್ದನ್ನು ದೇವರೇ ಕೇಳಿದರೆ ಕೊಡಲಿಲ್ಲ ಅಂದರೆ ಎಂಥ ಲೋಭಿ ಅಂತ ಜನ ಅವನಿಗೆ ಚಿತ್ಕಾರ ಹಾಕಿದ್ರಂತೆ. ತಮ್ಮನಿಗೆ ಕೊಟ್ಟ ಪ್ರಸೇನಕನಿಗೆ. ಪ್ರಸೇನಕ ಮೃಗ ಬೇಟಾಡಲಿಕ್ಕೆ ಹೋದಾಗ ಹಿಡ್ಕೊಂಡು ಹೋಗಿದ್ದ ಸಿಂಹ ಸಂಹಾರ ಮಾಡಿತು ಸ್ಯಮಂತಕ ಮಣಿ. ಪ್ರಸೇನಕನ ಜೀವನವನ್ನೇ ಕಸಿದುಕೊಂಡಿತು, ಸಿಂಹವನ್ನು ಕರಡಿ ಕೊಂದಿತು. ಪ್ರಸೇನನ ಸತ್ತ, ಸ್ಯಮಂತಕ ಮಣಿಯನ್ನು ಹೊಂದಿದ ಸಿಂಹ ಸತ್ತಿತು. ಆ ಮಣಿಯನ್ನು ಹಿಡ್ಕೊಂಡು ಆ ಕರಡಿ ಗುಹೆಯೊಳಗೆ ಹೋಯಿತು. ನಮ್ಮ ದೇವರು ಕೈಯಲ್ಲಿ ಇರಲಿಲ್ಲ ಅದು, ಅದು ಇದ್ದದ್ದು ಕರಡಿಯ ಕೈಯಲ್ಲಿ, ಜಾಂಬವಂತನ ಗುಹೆಯಲ್ಲಿ ಇದ್ದದ್ದು. ದೇವರಿಗೆ ಅಪವಾದ ಹಾಕ್ತಾನೆ ಸತ್ರಾಜಿತ್, ಕೃಷ್ಣ ಕದ್ದು ಹಿಡ್ಕೊಂಡು ಹೋಗಿದ್ದಾನೆ. ಅಲ್ಲ, ಕೃಷ್ಣ ನನ್ನ ತಮ್ಮನನ್ನು ಕೊಂದು ಮಣಿಯನ್ನು ಹಿಡ್ಕೊಂಡು ಹೋಗಿದ. ಅಪವಾದ ಹಾಕುವುದು ಭಾರೀ ಸುಲಭ, ಒಂದು ಸೆಕೆಂಡಲ್ಲಿ ಮಾಡ್ಬೋದು. ಪರಿಹಾರ ಮಾಡಲಿಕ್ಕೆ ಒಂದು ವರ್ಷ, ಒಂದು ಜನ್ಮ ಬೇಕಾಗುತ್ತೆ. ಕಳ್ಳ ಅಂತ ನಿಮ್ಮನ್ನು ಹೇಳ್ಬೋದು ಒಂದು ನಿಮಿಷ, ರೀ ನಮ್ಮ ಮನೆಗೆ ಬಂದಿದ್ದ ಕಳ್ಳ ಕದ್ದಿದ್ದ ಅಂತ. ಹತ್ತು ಜನರ ಹತ್ರ ಹೇಳಿದ್ರೆ ಸಾಕು, ಊರಿಡೀ ಹೇಳ್ಕೊಂಡು ಬರ್ತಾರೆ, ರೀ ಅವರು ಕಳ್ಳ್ರಿ, ಅವರಲ್ಲಿ ಎಲ್ಲ ಕದೀವವರು, ಒಟ್ಟಿಗೆ ಇರುವವರೆಲ್ಲ ಕಳ್ಳ್ರೆ ಅಂತ ಹೇಳಿದ್ರೆ ಊರಿಡೀ ನಿಮ್ಮನ್ನು ನೋಡಿದಾಗೆಲ್ಲ ನೋಡೋರಿಗೆಲ್ಲ ರೀ ಇವನು ಕಳ್ಳ ಇರಬೇಕ್ರಿ, ಇವ ಕಳ್ಳ ಅಂತ.
ಹೊಗಳ್ತಾರೆ, ನಿಮ್ಮನ್ನು ಮಾತಾಡ್ತಾರೆ, ಒಳಗಿಂದ ಒಳಗೆ ಇವನು ಕಳ್ಳ ಅಂತ ಇರ್ತದೆ. ಹಾಗಾಗಿ ಕೃಷ್ಣನಿಗೆ ಅಪವಾದ ಹಾಕಿದ. ಕೃಷ್ಣ ಚೋರ ಅಂತ ಆಗುದು ಹೀಗೇನೆ ನೋಡಿ, ಇಲ್ಲದಿದ್ದ ಅಪವಾದವನ್ನು ಹೊರಿಸಿ ಕೃಷ್ಣನನ್ನು ಕಳ್ಳ ಅಂತ ಪ್ರಚಾರ ಮಾಡಿದರು. ನಮ್ಮ ದೇವರು ಕದ್ದಿಲ್ಲ, ದೇವರದನ್ನು ತೋರಿಸಬೇಕಾಗಿತ್ತು ಸತ್ರಾಜ್ಯಕ್ಕೆ, ನಾನು ಕಳ್ಳ ಅಲ್ಲ ಅಂತ. ಅದಕ್ಕೆ ಸತ್ರಾಜಿತ್ಗೆ ಬೇಕಾದವರು ಯಾರಿದ್ದಾರೆ ಅವರೆಲ್ಲರನ್ನು ಒಟ್ಟು ಸೇರಿಸಿ ಒಂದು ಕಮಿಟಿ ಅಂತ ಮಾಡಿ, ಕಮಿಟಿ ಫಾರ್ಮ್ ಮಾಡಿ ಅವ್ರನ್ನೆಲ್ಲ ಒಟ್ಟು ಸೇರಿಸಿ ನಮ್ಮ ದೇವರು ಕರ್ಕೊಂಡು ಹೊರಟಂತೆ. ಬಂದರು, ದೇವರು ತೋರಿಸಿದ. ಮೊದಲನೇ ಸಿ ಐ ಡಿ ಗ್ರೂಫ್ ಅದು, ಸಿ ಐ ಬಿ ಅಲ್ಲ, ಅದಕ್ಕಿಂತಲೂ ದೊಡ್ಡದಿದ್ದು, ಸಿ ಬಿ ಐ ತನಿಖೆಗಿಂತ ಮಿಗಿಲಾದ್ದು. ಹೋದರೆ ಪ್ರಸೇನಕನ ಹೆಣ ಬಿದ್ದಿತ್ತು. ದೇವರು ತೋರಿಸಿದ, ನೋಡಿ ಪ್ರಸೇನಕ ಹೆಣ ಇಲ್ಲಿ ಬಿದ್ದಿದೆ, ಸೇಮಂತಕ ಮಣಿ ಇಲ್ಲಿಲ್ಲ ಅಂತ. ಕೊಂದದ್ದು ಯಾರು? ಕೃಷ್ಣ ಅಂತ ಹೇಳ್ತಾರೆ. ಅಲ್ಲಿ ಕಾಲಿನ ಹೆಜ್ಜೆಯ ಗುರುತನ್ನು ತೋರಿಸಿದ. ಅದು ಮನುಷ್ಯನ ಹೆಜ್ಜೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ನಮ್ಮ ದೇವರ ಹೆಜ್ಜೆ ಅಂತೂ ಆಗುವುದೇ ಇಲ್ಲ. ದೇವರು ಹೆಜ್ಜೆ ಇಟ್ಟರೆ ಶಂಖ ಚಕ್ರ ಧ್ವಜ ವಜ್ರ ಅಂಕುಶ ಸೀಲು ಬೀಳಬೇಕು, ಒಂದೂ ಇಲ್ಲ ಇಲ್ಲಿ. ನೋಡಿ ಹೆಜ್ಜೆ ಅಂತ ಮೊಬೈಲ್ ಫೋಟೋ ಕ್ಲಿಕ್ ಮಾಡಿ ತೆಗೆದರು. ಅದು ಯಾರ ಹೆಜ್ಜೆ ಅಂತಂದರೆ ನೋಡಿದರು, ಸಿಂಹದ ಹೆಜ್ಜೆ ಹೌದು ಅಂತ ಹೇಳಿದರು. ನಾಲ್ಕು ಹೆಜ್ಜೆ ನೋಡಿದರು. ಅದು ಬರ್ಕೊಳ್ಳಿ ಅಂತ ಹೇಳಿದ, ಬರ್ಕೊಂಡ್ರು. ಇದು ಪ್ರಸೇನಕನನ್ನು ಕೊಂದದ್ದು ಕೃಷ್ಣ ಅಲ್ಲ, ಪ್ರಸೇನಕನನ್ನು ಕೊಂದದ್ದು ಸಿಂಹ, ರಿಕಾರ್ಡ್ ಆಯಿತು. ಸರಿ, ಸಿಂಹ ಎಲ್ಲಿ ಹೋಯಿತು? ಕೃಷ್ಣ ಅವರು ಹೇಳ್ಕೊಂಡು ಹೋದ. ಹೋದರೆ ಒಂದು ಕರಡಿಯ ಜೊತೆಗೆ ಯುದ್ಧ ನಡೆದಿತ್ತು. ತೋರಿಸಿದ, ನೋಡಿ ಹೆಜ್ಜೆ ಇದು, ಕರಡಿಯ ಹೆಜ್ಜೆ ಹೌದು, ಸಿಂಹದ ಹೆಣ ಹೌದು, ಎಲ್ಲ ಬರ್ಕೊಂಡ್ರು. ಕರಡಿಯ ಬೆನ್ನಿಂದ ಹೋಗಬೇಕು ಅಂತ ರೆಡಿಯಾದರು ಹೋಗಲಿಕ್ಕೆ. ಅದು ಗುಹೆಯ ಒಳಗೆ ಹೋಯಿತು. ಕೃಷ್ಣ ತೋರಿಸಿದ, ನೋಡಿ ಕರಡಿಯ ಹೆಜ್ಜೆಯ ಗುರುತಿದೆ. ಅದು ಕಾಂಕ್ರೀಟ್ ಹಾಕಲಿಲ್ಲ, ಗ್ರಾನೈಟ್ ಹಾಕಲೇ ಇಲ್ಲ. ಹಾಗಾಗಿ ಆ ಹಸಿಯಾದ ಮಣ್ಣಲ್ಲಿ ಕರಡಿಯ ಕಾಲಿನ ಗುರುತು ತೋರಿಸಿದ. ಎಲ್ಲ ಗುಂಪಿನವರಿಗೆ ಹೇಳಿದ, ನೋಡಿ ಇದರೊಳಗೆ ಹೋಗೋಣ ಅಂತ. ಅವರು ಹೇಳಿದರು, ಕೃಷ್ಣ ನಿನಗೆ ಪರವಾಗಿ ರಿಪೋರ್ಟ್ ಬರೀತೇವೆ, ಬಾ ಹೋಗೋಣ ಇಲ್ಲಿಂದ ಅಂತ ಹೇಳಿದರು. ಕೃಷ್ಣ ಅಲ್ಲ ಅಂತ ಬರೀತೇವೆ ಅಂತ. ಕೃಷ್ಣ ಹೇಳಿದ, ಎಲ್ಲಿ ಅಂತ ಗೊತ್ತಾಗಬೇಕು, ಬನ್ನಿ ಅಂತ. ನಮ್ಮ ಬರೋದಿಲ್ಲ ಅಂತ ಹೇಳಿದರು. ಕೃಷ್ಣ ಹೇಳಿದ, ನಾನು ಹೋಗಿ ಬರ್ತೇನೆ, ಹೋಗಿ ಬಾ ಕೃಷ್ಣ ಅಂತ ಹೇಳಿದರು. ಇಲ್ಲೇ ನಿಲ್ಲಬೇಕು ಅಂತ ಹೇಳಿದ. ಆಯಿತು, ಒಮ್ಮೆ ಹೋಗು ಅಂತ ಹೇಳಿದರು. ಕೃಷ್ಣ ಹೊರಟ. ಸುಮಾರು ಒಂದು 55 ದಿನಗಳ ತನಕ ಜಾಂಬವಂತನ ಗುಹೆಯಲ್ಲಿದ್ದ. ಏನಾಗಬೇಕು ಸ್ಥಿತಿ ನೋಡಿ. ಜಾಂಬವಂತ ಜೊತೆಗೆ ಯುದ್ಧ ನಡೆಯಿತು. ಯುದ್ಧದಲ್ಲಿ ಜಾಂಬವಂತ ಬಿಟ್ಟುಕೊಡಲಿಲ್ಲ, ರಾಮಾವತಾರ ಕಾಲದವ ಅವ. ಕೊನೆಗೆ ಸೋತ. ಸೋತಾಗ ರಾಮನನ್ನು ಚಿಂತನೆ ಮಾಡಿದಂತೆ. ರಾಮನ ಭಕ್ತರು ರಾಮನನ್ನು ಬಿಟ್ಟು ಇನ್ನೊಬ್ಬರಿಗೆ ಶರಣಾಗವರು ಅಲ್ಲ. ರಾಮನನ್ನು ಪ್ರಾರ್ಥನೆ ಮಾಡಿದರೆ ಕಣ್ಣು ತೆರೆದು ನೋಡ್ತಾನೆ, ರಾಮ ಜೊತೆಗೇ ಯುದ್ಧ ಮಾಡೋದು. ಅಯ್ಯಯ್ಯೋ ಇದು ಏನಾಯಿತು, ಕಾಲಿಗೆ ಬೀಳ್ತಾನೆ ಅಂತೆ. ಬಂದದ್ದು ಕೃಷ್ಣ, ರಾಮ ಅಂತ ಚಿಂತನೆ ಮಾಡಿದ. ತಾನು ಯುದ್ಧ ಮಾಡಿದ್ದು ರಾಮನ ಜೊತೆಗೆ ಅಂತ ಪಶ್ಚಾತ್ತಾಪ ಪಡ್ತಾನೆ. ತನ್ನ ಮಗಳನ್ನೇ ಕೊಡ್ತಾನೆ ಜಾಂಬವತಿಯನ್ನು. ಕೃಷ್ಣ ಕೇಳಲಿಲ್ಲ ನಿನ್ನ ಮಗಳನ್ನು ಕೊಡು ಅಂತ, ಜಾಂಬವಂತನೇ ಕೈ ಎತ್ತಿ ಕೊಟ್ಟ ಅಂತೆ. ಕೃಷ್ಣ ಹೇಳಿದ, ನನಗೆ ಈಗಾಗಲೇ ಮದುವೆ ಆಗಿದೆ, ಫೋಟೋ ತೋರಿಸಿದ. ಜಾಂಬವಂತ ಹೇಳಿದ, ತೆಕೋ ಇನ್ನೊಂದು ಅಂತ ಕೊಟ್ಟ ಅಂತೆ. ಅದರ ಜೊತೆಗೆ ಮಣಿಯನ್ನು, ಸೇಮಂತಕ ಮಣಿಯನ್ನೂ ಕೊಟ್ಟ ಅಂತೆ. ಕನ್ಯಾಮಣಿ ಸೇಮಂತಕ ಮಣಿ ಎರಡನ್ನೂ ಕೊಟ್ಟ ಅಂತೆ. ನಮ್ಮ ದೇವರು ಹಾಗೇ ಹೋಗುವ ಅಲ್ಲ, ಋಣವನ್ನು ತೀರಿಸಬೇಕು, ಹುಡುಗಿ ಕೊಟ್ಟದ್ದಕ್ಕೆ, ಸೇಮಂತಕ ಮಣಿ ಕೊಟ್ಟದ್ದಕ್ಕೆ ಅಂತ. ಅವನ ವಯಸ್ಸಾದ ಮುಪ್ಪಾದ ಜೀರ್ಣವಾದ ದೇಹ ಇತ್ತು, ಚಕ್ರ ವಿದಾರಿತ, ಆಪರೇಷನ್ ಮಾಡಿದ ಅಂತ. ಏನಾಯಿದ ಚಕ್ರನೇ ಅದು ಸೀಳಿದ ಅಂತ, ದೇಹ ಸೀಳಿ ಹೊಸ ಅಂಗಿ ಹಾಕಿ. ಜಾಂಬವಂತ ಅತ್ಯಂತ ಯುವಾನಂ ಆಶು ಆದದೆ, ಅತ್ಯಂತ ಯುವಕನನ್ನಾಗಿ ಮಾಡಿದ. ಜಾಂಬವಂತ, ನಿನಗೆ ಒಳ್ಳೆಯ ಯೌವನ ಕೊಟ್ಟಿದ್ದೇನೆ ಅಂತ. ನಮ್ಮ ದೇವರು ಬರೀ ಶರೀರ ಕೊಡುವವ ಅಲ್ಲ, ಜರಾದ ಶರೀರವನ್ನು ತೆಗೆದು ಯೌವನದ ಶರೀರವನ್ನು ಕೊಟ್ಟ. ಹಾಗಾಗಿ ಜಾಂಬವಂತ ಎಂದೂ ಹೇಳುವಾಗಿಲ್ಲ, ನನ್ನ ಹುಡುಗಿಯನ್ನು ಕೊಟ್ಟಿದ್ದೇನೆ, ಮಣಿ ಕೊಟ್ಟಿದ್ದೇನೆ. ದೇವರು ಹೇಳಿದ, ಅದಕ್ಕೆ ಡಬ್ಬಲ್ ನಿನಗೆ ಕೊಟ್ಟಿದ್ದೇನೆ ಅಂತ. ದೇವರು ಹೊರಟ. ಜಾಂಬವದ್ ದೇಹ ಜಾತಾಂ ಮಣಿ ಸಹಿತ, ಮಣಿಯಿಂದ ಸಹಿತವಾದ ಜಾಂಬವತಿಯನ್ನು ಆದಾಯ ಪರಿಜಗೃಹೇ ಸ್ವೀಕಾರ ಮಾಡಿದ ಅಂತ. ಹೊರಗೆ ಬಂದರೆ ಯಾರು ಇಲ್ಲ, ಎಲ್ಲ ಹೋಗಿದ್ರು. ಮತ್ತೆ ಅವರನ್ನು ಕರೆಸಿದ. ಪ್ರಸೇನಕ ಸತ್ರಾಜಿತ್ ರಾಜನ ಹತ್ರ ಬರ್ತಾನೆ, ಪ್ರಸೇನಕನ ಅಣ್ಣನ ಹತ್ರ. ಈಗ ಆಧಾರ ಸಹಿತವಾಗಿ ಬಂದಿದ್ದಾನೆ. ಹೇಳಿದ, ಅವರು ಬಂದವರನ್ನೆಲ್ಲ ಕರೆಸಿ ಹೇಳಿದ, ರಿಪೋರ್ಟ್ ಓದಿ. ಅವರು ಓದಿದರು ಎಲ್ಲ, ಆ ಕತೆ ಅಜ್ಜಿ ಕತೆ ಎಲ್ಲ ಹೇಳಿದರು, ಏನೆಲ್ಲ ನಡೆದಿತ್ತು ಅಂತ. ಅವರು ಗುಹೆಯೊಳಗೆ ಕೃಷ್ಣ ಹೋದ ಅಂತ ಕತೆ ನಿಲ್ಲಿಸಿದರು. ಕೃಷ್ಣ ಹೇಳಿದ, ನೀವು ರಿಪೋರ್ಟ್ ಇಷ್ಟೇ ಬರೀತಿರೋದನ್ನು ಗೊತ್ತು ಅಂತ ಹೇಳಿದ. ಮುಂದಿನ ಕತೆ ಅಂತ ದೇವರು ಹೇಳಿದ. ಆ ಜಾಂಬವತಿಯ ಜೊತೆಗೆ ಇದ್ದ ಆ ಮಣಿಯನ್ನು ಸತ್ರಾಜಿತಿಗೆ ತೋರಿಸಿದ. ಅವನಿಗೆ ತಪ್ಪು ಅಂತ ಅನಿಸಿತು, ಕೃಷ್ಣನ ಮೇಲೆ ಸುಳ್ಳು ಅಪವಾದ ಹಾಕಿದೆ ಅಂತ ಪಶ್ಚಾತ್ತಾಪಪಟ್ಟ.
ಕೃಷ್ಣನಿಗೆ ಕ್ಷಮೆಯಾಚನೆ ಮಾಡಿದ ಅಂತ. ಅದಕ್ಕೆ ಕೃಷ್ಣ ಅಂತ ಹೇಳೋದು. ಹೋದ ವಸ್ತುವನ್ನು ತಂದುಕೊಟ್ಟ, ಹೋದ ಮಾನವನ್ನು ಮತ್ತೆ ಉಳಿಸಿಕೊಂಡ. ಭಾಗವತ ಹೇಳುತ್ತೆ, ಯಾರಾದರೂ ನಮ್ಮ ಮೇಲೆ ಅಪವಾದ ಹಾಕಿದರೆ ಹಾಕಲಿ ಬಿಡಿ, ಇಂಥ ಸುಮ್ಮನೆ ಕೂಡಬಾರ್ದಂತೆ, ಅದರ ಪರಿಮಾರ್ಜನೆ ಮಾಡಬೇಕಾದ ನಮ್ಮ ಕರ್ತವ್ಯದಲ್ಲಿ ಸೇರಿತ್ತು ಅಂತ ಭಗವಂತ ಹಾಗೆ ಮಾಡಿ ಸತ್ರಾಜಿತ್ ರಾಜನಿಗೆ ಆ ಸೇಮಂತಕ ಮಣಿಯನ್ನು ವಾಪಸ್ಸು ಕೊಟ್ಟ ಅಂತ. ಇಟ್ಟುಕೊಳ್ಳಿಲ್ಲ ಅಂತೆ ಸತ್ರಾಜಿತ್. ಸತ್ಯಂ ತೇನೈವ ಯುಕ್ತಾಂ, ಆ ಸೇಮಂತಕ ಮಣಿ ಸಹಿತವಾಗಿ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟ ಅಂತೆ. ಬರೀ ಸತ್ಯಭಾಮೆ ಅಲ್ಲ, ಅವಳ ಜೊತೆಗೆ ಈ ಮಣಿಯನ್ನೂ ಕೊಟ್ಟ ಅಂತೆ. ನಮ್ಮ ದೇವರು ಒಂದು ತೆಕೊಂಡ, ಒಂದು ವಾಪಸ್ ಕೊಟ್ಟ ಅಂತೆ. ಸೇಮಂತಕ ಮಣಿಯನ್ನು ವಾಪಸ್ ಕೊಟ್ಟ ಹೆಣ್ಣನ್ನು, ಸತ್ಯಭಾಮೆಯನ್ನು ಸ್ವೀಕಾರ ಮಾಡಿದ ಅಂತೆ. ಕೇಳ್ದಂತೆ ಯಾಕೆ ಅಂತ. ಸಾಕು ನನಗೆ ಇಷ್ಟು ಅಂತ ಹೇಳಿದಂತೆ. ಯಾಕೆ ಅಂತಂದರೆ ಮತ್ತೆ ಸತ್ಯಭಾಮೆ ಕಂಪ್ಲೇಂಟ್ ಮಾಡಬಾರ್ದಲ್ಲ. ಏನಾದರೂ ಮನೆಗೆ ಮೆಣಸು ಬೆಲ್ಲ ಕಡಿಮೆ ಆದರೆ, ನನ್ನ ಅಪ್ಪ ಮಣಿ ಕೊಟ್ಟಿದ್ದಾರೆ, ಫಿಕ್ಸೆಡ್ ಡಿಪಾಸಿಟ್ ಕೊಟ್ಟಿದ್ದಾರೆ, ಹಂಗಿಸಿ ಮಾತಾಡಬಾರ್ದು, ವಾಪಸ್ ಕೊಟ್ಟ ಅಂತೆ. ಅಂದರೆ ಹೆಣ್ಣನ್ನು ಸ್ವೀಕಾರ ಮಾಡಬೇಕಷ್ಟೇ ಹೊರತು ಗೌರಿಯನ್ನು ಸ್ವೀಕಾರ ಮಾಡಬೇಕು ಹೊರತು ಡೌರಿ ಅಲ್ಲ ಅಂತ ವಾಪಸ್ ಅದನ್ನು ವಾಪಸ್ ಕೊಟ್ಟು ಬಂದ ಅಂತೆ. ಅಲ್ಲಿ ಮಣಿ ತೇನೇ ಈ ವಯುಕ್ತಾಂ ಸತ್ಯಾಂ ಪರಿಜಗ್ರಹೇ ಭಗವಂತ ಸ್ವೀಕಾರ ಮಾಡಿದ. ಹಸ್ತಿ ನಂಕುಲ್ಯ ಹೇತೋಹೋ, ಪಾಂಡವರು ಅವರ ಕೀರ್ತಿ ಮೆರೆಯುತ್ತಿತ್ತು, ದುರ್ಯೋಧನನಿಗೆ ತಡೆಯಲಿಕ್ಕಾಗಲಿಲ್ಲ. ವರಣಾವತಕ್ಕೆ ಕಳಿಸ್ತಾನೆ, ಪುರೋಚನನ ಜೊತೆಗೆ ಕಳಿಸಿದ್ದಾನೆ ಅರಗಿನ ಮನೆ, ಅದಕ್ಕೆ ಬೆಂಕಿ ಕೊಟ್ಟ. ಯಾರು ಕೊಟ್ಟರು ಅಂತ ಪ್ರಶ್ನೆ. ದುರ್ಯೋಧನಾದಿಗಳು ತಿಳ್ಕೊಂಡದ್ದು, ಪುರೋಚನ ಬೆಂಕಿ ಕೊಟ್ಟ, ಅವನೂ ಸತ್ತ, ದುರ್ಯೋಧನ ಖುಷಿಪಟ್ಟ, ಹೋಗಲಿ ಬಿಡಿ. ಅದು ಆತ್ಮಾಹುತಿ ದಳ ಅವತ್ತಿನಿಂದಲೇ ತಯಾರಾಗಿತ್ತು, ಹೋಗಲಿ ಹೋಯಿತು. ಪೇಪರ್ ನೋಡಿದರೆ ಫ್ರಂಟ್ ಪೇಜಲ್ಲಿ ಅರಗಿನ ಮನೆಯಲ್ಲಿ ಪಾಂಡವ ಕುಮಾರರು ಸತ್ತುವುದರಂತೆ ನ್ಯೂಸ್ ಎಲ್ಲ ಕಡೆ ಕರುಕಲಾಗಿಬಿಟ್ರು, ಆ ಫೋಟೋ ಸಹಿತ ಹಾಕಿದ್ದಾರೆ. ಯಾವ ಚಾನೆಲ್ ನೋಡಿದರೂ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಕರುಕಲಾದರು ಅಂತ. ನಮ್ಮ ದೇವರು ನೋಡಿದ, ಹೋಗಬೇಕಲ್ಲ ಸತ್ತ ಸುದ್ದಿ ಕೇಳಿದ ಮೇಲೆ, ಅದಕ್ಕೆ ಆಮಂತ್ರಣ ಪತ್ರಿಕೆ ಬೇಡ, ಹೋದಂತೆ. ಹಸ್ತಿ ನಮ್ಮ ಕುಲ್ಯ ಹೇತೋ, ಹಸ್ತಿನಾಪುರಕ್ಕೆ ಹೋದ. ಹೋದರೆ ಎಲ್ಲ ಅಳ್ತಾ ಇದ್ದಾರೆ, ದುರ್ಯೋಧನಾದಿಗಳು ಅಳ್ತಾ ಇದ್ದಾರೆ, ಧೃತರಾಷ್ಟ್ರ ಅಳ್ತಾನೆ, ಎಲ್ಲರೂ ಅಳ್ತಾ ಇದ್ದಾರೆ. ನಮ್ಮ ದೇವರು ಹೋದ. ಅಳುವ ಮನೆಗೆ ಹೋದರೆ ಅಳದೇ ಇರಬೇಡಿ, ನಮ್ಮ ದೇವರು ಒಂದಿಷ್ಟು ಕಣ್ಣೀರು ಹಾಕಿದ ಅಂತ. ಕೃಷ್ಣನ ಹತ್ರ ಕೇಳಿದ್ರಂತೆ ಮೀಡಿಯಾದವರು, ಕೃಷ್ಣ ನೀನು ಯಾಕೆ ಅಳ್ತೀ ಅಂತ. ಅದಕ್ಕೆ ಹೇಳಿದ, ಇವರೆಲ್ಲ ಅಳ್ತಾರಲ್ಲ ಅದಕ್ಕೆ ಅಳ್ತಾ ಇದ್ದೇನೆ ಅಂತ ಹೇಳಿದಂತೆ. ಪಾಂಡವರು ಸತ್ರು ಅಂತ ಅಂಥದ್ದಲ್ಲ. ವಿದುರ ಅಲ್ಲಿ ಇದ್ದ, ವಿದುರ ಹೇಳಿದ ಅಂತೆ ಭೀಷ್ಮಾಚಾರ್ಯರ ಹತ್ರ ಹೇಳಿದ, ನೀವು ಅಳಬೇಡಿ ಸುಮ್ಮನೆ, ಪಾಂಡವರು ಆರಾಮವಾಗಿದ್ದಾರೆ ಅಂತ. ಯಾಕೆಂದರೆ ವಿದುರಂದೇ ವ್ಯವಸ್ಥೆ ಇದೆ, ಆ ಅರಗಿನ ಮನೆಯೊಳಗೆ ಒಂದು ದ್ವಾರವನ್ನು ತಯಾರು ಮಾಡಿ ಪಾಂಡವರು ಹೋಗಲಿಕ್ಕೆ ಬೇಕಾದ ಮಾರ್ಗವನ್ನು ವ್ಯವಸ್ಥೆ ಮಾಡಿದ್ದ. ಎಂಥ ಮಂತ್ರಿ, ಅಂಥ ಮಂತ್ರಿಗಳು ಬೇಕು ನೋಡಿ ಕುರುಡನಿಗೆ, ಎಂತಹ ಕಣ್ಣಿದ್ದ ಮಂತ್ರಿ ಸಿಕ್ಕಿದ್ದ ಅಂತ. ನಮ್ಮ ದೇವರು ಹಸ್ತಿನಂ ಕುಲ್ಯ ಹೇತೋಹೋ, ಕುಲಕ್ಕೆ ಸಂಬಂಧಪಟ್ಟ ಈ ತರ್ಪಣ ಅಶ್ವತರ್ಪಣ ಕೊಡಲಿಕ್ಕೋಸ್ಕರ ನಮ್ಮ ದೇವರು ಹೋಗಿದ್ದ ಅಂತ. ಯಾತಃ ವ್ಯಸ್ಯಾತ್ರ ಸತ್ಯಾಶುಚಂ ಅತ ಸಮಗಾತ್ ದ್ವಾರಕಾಂ ಸತ್ಯಯೇತಃ ದ್ರಷ್ಟುಂ ಪಾರ್ಥಾನ್ ಸಕೃಷ್ಣಾನ್. ದ್ರಿಪದಪುರಂ ಅಗಾತ್ ವಿದ್ದ ಲಕ್ಷ್ಯಾನ್ ಸಪಾಯಾತ್. ಕೃಷ್ಣ ಅವನಿಗೆ ಸುದ್ದಿ ಬಂತು, ಬೇರೆ ಬೇರೆ ಕಡೆಯಿಂದ ಸುದ್ದಿ ಬಂತು. ಏನು ಸುದ್ದಿ ಬಂತು ಅಂತಂದರೆ, ಅಲ್ಲಿ ಸತ್ರಾಜಿತ್ ಸತ್ತ ಅಂತ ಸುದ್ದಿ ಬಂತು, ಸತ್ರಾಜಿತನ್ನು ಕೊಲೆ ಮಾಡಿದ್ದಾರೆ ಅಂತ ಸುದ್ದಿ ಬಂತು. ಕೃಷ್ಣನಿಗೆ ಸತ್ಯಭಾಮೆಯನ್ನು ಕಳಿಸಿಕೊಡ್ತಾನೆ. ಅಲ್ಲಿ ಸುದ್ದಿ ಬಂತು ಇನ್ನೊಂದು ಕಡೆ, ಪಾಂಡವರು ದ್ರೌಪದಿ ಸ್ವಯಂವರಕ್ಕೆ ಭಾಗವಹಿಸುತ್ತಾರೆ, ದ್ರೌಪದಿಯ ಸ್ವಯಂವರ ಅಲ್ಲಿ ತಯಾರಾಗಿದೆ ಅಂತ ಗೊತ್ತಾಯಿತು. ನಮ್ಮ ದೇವರು ಎಲ್ಲಿ ಹೋಗಬೇಕು? ಮಾವ ಸತ್ತಿದ್ದಾರೆ, ಹೆಣ್ಣು ಕೊಟ್ಟ ಮಾವ ಅಂದರೆ ಸತ್ಯಭಾಮೆಯ ಅಪ್ಪ ಸತ್ರಾಜಿತ್ ರಾಜ ಸತ್ತಿದ್ದಾನೆ ಅಂತ ಹೆಣೆ ಬಿದ್ದಿದೆ ಅಂತ ಒಂದು ಕಡೆ ಸುತ್ತಿ, ದ್ರೌಪದಿ ಸ್ವಯಂವರ ಅಂತ ಇನ್ನೊಂದು ಕಡೆ, ಪಾಂಡವರು ಬರ್ತಾರೆ ಅಂತ. ನೀವು ಅದ್ರ ಎಲ್ಲಿ ಹೋಗ್ತೀರಿ ಹೇಳಿ? ಮೊದಲು ಸತ್ರಾಜಿತನ ಮನೆಗೆ ಹೋಗಬೇಕಾಗಿತ್ತು, ಸತ್ತ ಹೆಣ ವ್ಯವಸ್ಥೆ ಮಾಡಬೇಕು ಅಂತ. ನಮ್ಮ ದೇವರಲ್ಲಿ ಹೋಗಲಿಲ್ಲ ಅಂತೆ, ಹೋದ್ದು ದ್ರುಪದನಪುರಕ್ಕೆ ಹೋದ ಅಂತ. ನಮ್ಮ ದೇವರು ದ್ರೌಪದಿ ಸ್ವಯಂವರದಲ್ಲಿ ಭಾಗವಹಿಸಲಿಕ್ಕೆ ಅಂತ ಹೋದ ಅಂತ. ಪಾಂಡುಕುಮಾರರು ಅಲ್ಲಿ ಬಂದಿದ್ದರು ಅಂತ, ಇಲ್ಲಿ ಹೋಗಿ ತರ್ಪಣ ಕೊಟ್ಟು ಬಂದಿದ್ದ ನಮ್ಮ ದೇವರು ಅಶ್ರುತರ್ಪಣ, ಇಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ಭಾಗವಹಿಸಿದ ಅಂತ. ಮೊದಲೇ ಬಲರಾಮ ದೇವರಿಗೆ ಹೇಳಿದ್ದಂತೆ, ಅಣ್ಣ ನಾವು ಮದುವೆಗೆ ಹೋಗೋದು ನೋಡಲಿಕ್ಕೆ ಹೊರತು ಭಾಗವಹಿಸ್ಲಿಕ್ಕಲ್ಲ. ಈ ಬಲರಾಮ ದೇವರಿಗೆ ಇದ್ದಕ್ಕಿದ್ದಾಗೆ ತನ್ನ ಶಕ್ತಿಯವರ ಬಗ್ಗೆ ಮುನ್ಸೂಚನೆ ಬಂದು
ಅದರಲ್ಲಿ ಭಾಗವಹಿಸುವುದು ಅಂತುಂಟು. ಮೊದಲೇ ಎಚ್ಚರಿಕೆ ಹುಟ್ಟಿದ, ನಾವು ಸುಮ್ಮನೆ ಹೋಗೋದು ಅಂತ ಹೋದ್ರಲ್ಲಿ ದೂರದಲ್ಲಿ ಕೃಷ್ಣ ಬಲರಾಮ ದೇವರು ಎಲ್ಲ ಅಲ್ಲಿ ಸೇರಿದ್ದಾರೆ. ಅಲ್ಲಿ ದ್ರೌಪದಿ ಸ್ವಯಂವರ ಆ ಲಕ್ಷಕ್ಕೆ ಬಾಣಪ್ರಯೋಗ ಮಾಡಬೇಕಾದ್ರು ಹೋದರು ಎಲ್ಲ, ಯಾರಿಂದಲೂ ಆಗಲಿಲ್ಲ. ಅದು ಎಲ್ಲ ಜರಾಸಂಧ ಭಾಗವಹಿಸಿದ್ದ, ಮುದುಕ ಶಿಶುಪಾಲ ಬಂದಿದ್ದ, ಎಲ್ಲ ಸ್ವಯಂವರದಲ್ಲಿ ಭಾಗವಹಿಸ್ತಾನೆ ಶಿಶುಪಾಲ. ರುಕ್ಮಿಣಿ ಸ್ವಯಂವರದಲ್ಲಿ ಸೋತ ಇಲ್ಲಿ ಬಂದಿದ್ದಾನೆ, ಶಿಶುಪಾಲ ಬಂದಿದ್ದಾನೆ, ಕರ್ಣ ಬಂದಿದ್ದ ತನಗೋಸ್ಕರ ಅಲ್ಲ, ತನ್ನ ಬಾಸ್ ದುರ್ಯೋಧನನಿಗೋಸ್ಕರ ಅಂತ ಆಗಲಿಲ್ಲ. ಮಾಷಾಂತರಾಯ ತಿಲಾಂತರಾಯ ಸರ್ಷ ಒಂದು ಇಷ್ಟು ಒಂದು ಸಾಸಿವೆ ಕಾಳಿನಷ್ಟು ಅಂತಾರ, ಪಾಪ ಮುಗ್ಗರಿಸಿ ಬಿದ್ದು ಹೋದರು. ಯಾರಿಂದಲೂ ಆ ಬಿಲ್ಲಿಗೆ ಹಗ್ಗ ಜೋಡಿಸ್ಲಿಕ್ಕೆ ಆಗಿಲ್ಲ. ಆಮೇಲೆ ಬಾಣ, ಆಮೇಲೆ ಲಕ್ಷ ವೇದ, ಲಕ್ಷ ದರ್ಶನ, ಆಮೇಲೆ ಲಕ್ಷದ ವೇದ. ಎಷ್ಟು ಎಷ್ಟು ಪ್ರೊಸೆಸ್ ಇದೆ ನೋಡಿ. ಅಲ್ಲಿ ಹಗ್ಗ ಜೋಡಿಸ್ಲಿಕ್ಕೆ ಆಗಲಿಲ್ಲ ಅಂತ, ಆ ಬಿಲ್ಲು ಎತ್ತಿ ಹಗ್ಗ ಜೋಡಿಸ್ಬೇಕು. ಎಷ್ಟು ಬಾಕಿ ಉಳಿದಿತ್ತು ಅಂತಂದರೆ ಒಂದು ಚೂರು, ಒಂದು ಮಾಷ, ಒಂದು ಉದ್ದಿನಷ್ಟು, ಒಂದು ಒಬ್ಬನಿಗೆ ಬರೀ ಎಳ್ಳಿನಷ್ಟು. ಎಷ್ಟು ಸೂಕ್ಷ್ಮ ಪಾಪ. ಹೇಗೆ ಕೊನೆಗೆ ರೋಮಾವಶೇಷಂ ತಲೆ ಕೂದಲಿನಷ್ಟು ಒಂದು ಚೂರು ಹೇಳಿದ್ರೆ ಕಟ್ಟಿಬಿಡ್ಬೋದಿತ್ತು. ಹೋಯ್ತು ಹೋಯ್ತು ಫೇಲರೇ, ಹುಡುಗಿ ಸಿಗಲೇ ಇಲ್ಲ ಅವರಿಗೆ, ಹುಡುಕಿದ್ದು ಮಾತ್ರ ಅವರು. ಕೊನೆಗೆ ಈ ಬ್ರಾಹ್ಮಣರ ಗುಂಪಿನಲ್ಲಿ ಒಬ್ಬರು ಎದ್ದರು. ಭೀಮಸೇನ ದೇವರು ಹೇಳಿದರು ಅರ್ಜುನನಿಗೆ, ಏಳು ಸುಮ್ಮನೆ ಎಂತ ನೋಡಿದ್ದು ಅಂತ. ಎದ್ದರು ಪಾಂಡವರು, ಎದ್ದರು ಧರ್ಮರಾಜ, ಐದು ಜನ ಒಟ್ಟಿಗೆ ಎದ್ದರು. ಉಳಿದ ಬ್ರಾಹ್ಮಣರು ಹೇಳಿದ್ರಂತೆ, ಮರ್ಯಾದೆ ತೆಗಿಬೇಡಿ ಸುಮ್ಮನೆ ಕೂಡಿ ಅಂತ ಹೇಳಿದ್ರಂತೆ. ಯಾಕಂದರೆ ಕ್ಷತ್ರಿಯರಿಂದಲೇ ಆಗಲಿಲ್ಲ, ಮತ್ತು ನಮ್ಮದೇನು ಪ್ರಯತ್ನ ಅಂತ. ಅಲ್ಲಿಂದಲೇ ಭೀಮಸೇನ ದೇವರು ಹೇಳಿದ್ರಂತೆ ಅರ್ಜುನನಿಗೆ, ನಮ್ಮ ದೇವರಿದ್ದಾನೆ ನೋಡು ಕೃಷ್ಣ ಅಲ್ಲಿ, ಅಲ್ಲಿಯೇ ನಮಸ್ಕಾರ ಮಾಡ್ತಾನೆ ಅಂತ. ಕೃಷ್ಣನಿಗೆ ಸಾಷ್ಟಾಂಗ ಪ್ರಣಾಮ ಒಂದು ರೀತಿಯಲ್ಲಿ ಇಷ್ಟೇ. ಎದ್ದರು ಅಲ್ಲಿ ಹೋದರು, ಹೋದರೆ ಆ ಯಂತ್ರವನ್ನು ನೋಡಿದರು, ನೋಡಿ ವೇದಮ ಅದನ್ನು ಲಕ್ಷ್ಯವನ್ನು ಸರಿಯಾಗಿ ನೋಡಿ ಬಾಣಪ್ರಯೋಗ ಮಾಡಿ ಆ ಮತ್ಸ್ಯವನ್ನು ಬೀಳಿಸಿದರು. ದ್ರೌಪದಿ ಮಾಲೆ ಹಾಕಿದ್ಲು, ನೋಡಿದರು ಕೃಷ್ಣದೇವರು, ಅಲ್ಲಿಯೇ ಹರಸಿದರು. ಹೊರಟರು ಹಿಡ್ಕೊಂಡು, ಕೇಳಲಿಕ್ಕಿಲ್ಲ ಯಾರು ನೀವು ಅಂತ ಕೇಳಲಿಕ್ಕಿಲ್ಲ, ಅದು ಸ್ವಯಂವರ. ಅಲ್ಲೆಲ್ಲ ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಬಂದರೆ ಭೀಮಸೇನ ದೇವರು ಹೇಳಿದ್ರು ಅರ್ಜುನನ ಹತ್ರ, ನೀನು ಮುಂದೆ ಹೋಗು, ನಾನು ಇದ್ದೇನೆ ಅಂತ. ಏನು ಆಯುಧ ಇಲ್ಲ ಇವರ ಹತ್ರ, ಅಲ್ಲಿಯೇ ಇದ್ದಿರತಕ್ಕಂತಹ ಮರ ಕಿತ್ತರು ಭೀಮಸೇನ ದೇವರು ಹಿಡ್ಕೊಂಡ್ರು, ಎಲ್ಲ ಓಡಿದರು. ಮರ ನೋಡಿದರೆ ಯಾರಿರ್ತಾರ್ರಿ, ಅದು ಮಳೆಗೆ ಬಿದ್ದದ್ದಲ್ಲ, ಭೀಮಸೇನ ದೇವರ ಶಕ್ತಿಗೆ ಬಿತ್ತಲ್ಲ. ಕೊನೆಗೆ ಶಲ್ಯ ಬಂದ ಅಂತೆ. ಶಲ್ಯ ಅಂದರೆ ಮಹಾಬಲಿಷ್ಠನಾದವ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ಅಂತ ಬಲರಾಮ ದೇವರ ನೆಕ್ಸ್ಟ್ ಸ್ಥಾನ ಅವನಿಗೇನೆ. ಶಲ್ಯ ಬಂದರೆ ಭೀಮಸೇನ ದೇವರು ಹೀಗೆ ನೋಡಿದ್ರಂತೆ ಶಲ್ಯನನ್ನು, ಅವನನ್ನು ಎತ್ತಿ ಮೇಲೆ ಬಿಸಾಡಿದ್ರಂತೆ. ಶಲ್ಯ ಎಣಿಸ್ತ, ನನ್ನ ಆಯಿತು ಕತೆ ಮುಗಿಯಿತು ಸತ್ಯ ಹೋದೆ, ಇನ್ನೇನು ಬೀಳಬೇಕು. ಭೀಮಸೇನ ದೇವರು ಹಿಡಿದ್ರಂತೆ, ಕೆಳಗೆ ಇಟ್ಟರಂತೆ. ಶಲ್ಯನಿಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಹೀಗಿರಬೇಕು ಅಂತ. ಅಂತೂ ಪರಾಜಿತನಾಗಿ ಹೋದ. ನಮ್ಮ ದೇವರು ಪಾಂಡವರನ್ನು ನೋಡಿದರು. ಎಲ್ಲಿ ಅಂದರೆ ಒಬ್ಬ ಕುಂಭಕಾರನ ಮನೆಯಲ್ಲಿ ವಾಸ ಮಾಡಿದ್ದ, ಅಲ್ಲಿ ಪಾಂಡವರನ್ನು ನೋಡಿ ಅವರಿಗೇನು ಉಡುಗೊರೆ ಕೊಡಬೇಕೋ ಅದನ್ನು ಕೊಟ್ಟು ಭಗವಂತ ಹೊರಟ, ಅಭಿನಂದನೆ ಮಾಡಿ ಹೊರಟ ಅಂತ. ಅಂದರೆ ದೇವರಿಗೆ ಯಾವ ಸತ್ರಾಜಿತಿನ ಹೆಣ ನಾನು ಹೋಗೋ ತನಕ ಹಾಗೇ ಇರ್ತದೆ, ಅದನ್ನು ಎಣ್ಣೆಯಲ್ಲಿ ಹಾಕಿಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಹೆಣವನ್ನು ರಕ್ಷಣೆ ಮಾಡುವ ಕ್ರಮ ಅಂತಿತ್ತು, ದುರ್ಗಂಧ ಬರುವುದಿಲ್ಲ. ಅದು ಏನು ಅಂತಂದರೆ ಎಣ್ಣೆಯಲ್ಲಿ ಹಾಕುವ ಒಂದು ಪ್ರೊಸೆಸ್ ಇತ್ತು. ಆ ಮಾರ್ಗದಲ್ಲಿ ಸತ್ರಾಜಿತನ ಹೆಣವನ್ನು ಕೃಷ್ಣದೇವರು ಬರುವ ತನಕ ಅಲ್ಲಿ ಹಾಕಿಟ್ಟಿದ್ದರು, ಹಾಗಾಗಿ ಅದರ ರಕ್ಷಣೆ ಆಗಿತ್ತು. ಭಗವಂತ ನೇರ ಕೃಷ್ಣ ಪ್ರಾಪ್ಯಾತ ಸತ್ರಾಜಿತ್ ಅಹಿತ ವದಕೃತ್ ಯಹ ಶಪಲ್ಕಸ್ಯ ಸೂನೋ. ಅಲ್ಲಿ ಕೃಷ್ಣದೇವರು ಬಂದರಂತೆ. ಅಹಿತ ವದಕೃತ್ ಯಹ, ಅಲ್ಲಿ ಅಹಿತ ಸತ್ರಾಜಿತನಿಗೆ ಅಹಿತ ಅಹಿತವಾಗಿರ್ತಕ್ಕಂತಹ ಒಬ್ಬ ಇದ್ದ ಶತ್ರು. ಸತ್ರಾಜಿತನನ್ನು ಕೊಂದವರು ಯಾರು ಪತ್ತೆ ಹಚ್ಚಬೇಕು. ದೇವರಿಲ್ಲಿ ಯಾಕೆ ಬಂದ ಅಂತಂದರೆ ಇದಕ್ಕೋಸ್ಕರ. ಆ ಸುಲಭದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕಾಗುವುದಿಲ್ಲ, ಕೊಂದವ ಯಾರು ಅಂತ ತೀರ್ಮಾನ ಆಗಬೇಕು. ಸಿ ಎ ಡಿ ಕೆಲಸ ತುಂಬ ಕೆಲಸ ಇದೆ, ಅದಕ್ಕೆ ಆ ಸ್ವಯಂವರದ ಘಟ್ಟ ನಿಲ್ಲುವುದಿಲ್ಲ ಅಲ್ಲಿ, ಅದು ನಡೆದೇ ಹೋಗ್ತದೆ. ಹಾಗಾಗಿ ಅಲ್ಲಿ ಸ್ವಯಂವರದಲ್ಲಿ ಪಾಂಡವರಿಗೆ ಆಶೀರ್ವಾದ ಮಾಡಬೇಕಾಗಿತ್ತು, ಕೃಷ್ಣ ಅಲ್ಲಿ ಭಾಗವಹಿಸಿದ. ಇಲ್ಲಿ ಬಂದ, ಕೊಲೆ ಮಾಡಿದವರು ಯಾರು ಅದನ್ನು ಪತ್ತೆ ಹಚ್ಚಿಕೊಂಡ ಕೃಷ್ಣ. ಸೇವಂತಿಗೆ ಮಣಿಯ ಮೇಲೆ ಯಾರಿಗೆ ಆಸೆ ಇತ್ತು ಅಂತ ಜಿಜ್ಞಾಸೆ ನಡೆಸಿದ. ಗೊತ್ತಾಯಿತು, ಮೂರು ಜನರ ದೃಷ್ಟಿ ಇತ್ತು, ಮುಖ್ಯವಾಗಿ ಅಕ್ರೂರನ ದೃಷ್ಟಿ ಇತ್ತು ಅಂತ ಗೊತ್ತಾಗಿತ್ತು.
ಅಕ್ರೂರ ಸತ್ಯಭಾಮೆಯನ್ನು ಆಸೆ ಪಟ್ಟಿದ್ದ, ಸತ್ಯಭಾಮೆಯನ್ನು ಜೊತೆಗೆ ಸ್ಯಮಂತಕಮಣಿಯನ್ನೂ ಆಸೆ ಪಟ್ಟಿದ್ದ. ತಪ್ಪೇನೂ ಅಲ್ಲ. ಅಕ್ರೂರ ಯಾಗ ಮಾಡುವವ, ಯಜ್ಞಕರ್ಮಣಿ ಅತಂದ್ರಿತಃ ಅಂತ. ಯಾವಾಗ ನಡೆದರೂ ಯಾಗವನ್ನು ಮಾಡ್ತಾ ಇರುವವ. ಯಾಗ ಮಾಡಬೇಕಾದ್ರೆ ದುಡ್ಡು ಬೇಕಲ್ಲ, ಯಾರ ಹತ್ರ ಕೇಳೋದು? ಈ ಸ್ಯಮಂತಕಮಣಿ ಇದ್ದರೆ ಫಿಕ್ಸೆಡ್ ಡಿಪಾಸಿಟ್, ದಿನಾ ಒಂದಿಷ್ಟು ಬಂಗಾರ ದುಡ್ಡು ಬರ್ತಿತ್ತು ಅಂತ. ಕೃಷ್ಣನಿಗೆ ಗೊತ್ತಾಯಿತು, ಇದು ಅಕ್ರೂರ, ಇದರಲ್ಲಿ ಸೇರಿದ್ದಾನೆ ಅಂತ. ಅಕ್ರೂರನ ಫ್ರೆಂಡ್ಸ್ ಯಾರು ಅಂತ ನೋಡಿದ, ಅದು ಗೊತ್ತಾಯಿತು ಅವನಿಗೆ. ಓ ಕೃತವರ್ಮ ಅಂತ. ಅವನ ಧರ್ಮ ಯಾರು ಅಂತ ಗೊತ್ತಾಯಿತು, ಅವನು ಶತಧನ್ವ ಅಂತ. ಹಾಗಾದರೆ ಈ ಮೂರು ಜನರು ಎಲ್ಲಿದ್ದಾರೆ ಅಂತ ಪಚ್ಚ ಹತ್ತಿದರೆ ಗೊತ್ತಾಗ್ತದೆ. ಅಕ್ರೂರ ಊರಲ್ಲೇ ಇರಲಿಲ್ಲ. ಯಾವಾಗ ಸತ್ರಾಜಿತನ ಕೊಲೆ ಆಯಿತು, ಅವನು ಆ ಊರು ಬಿಟ್ಟು ಅವನು ಕಾಶಿಯಲ್ಲಿ ಹೋಗಿ ವಾಸ ಮಾಡಿದ್ದ. ಅವತ್ತಿನ ಒಂದು ಕಾಲ, ಈಗ ಸ್ವಿಸ್ ಬ್ಯಾಂಕ್ ಇದ್ದಾಗೆ, ಅವತ್ತು ಕಾಶಿ. ಯಾರಿಗಾದರೂ ಎಲ್ಲಿಯಾದರೂ ಸಮಸ್ಯೆ ಬಂತು ಅಂದರೆ ಕಾಶಿಗೆ ಹೋಗೋದು. ಮದುವೆ ಆಗಲಿಲ್ಲ, ಹುಡುಗಿ ಸಿಗಲಿಲ್ಲ, ಹುಡುಗಿಯನ್ನು ಹುಡ್ಕೊಂಡು ಕಾಶಿ ಹೋಗೋದು. ಕಾಶಿ ಯಾತ್ರೆ ಅಂತಿದೆ ನೋಡಿ, ಕಾಶಿಗೆ ಹೋಗೋದು. ಅಯ್ಯೋ ಇಲ್ಲಿ ಬದುಕಲಿಕ್ಕೆ ಕಷ್ಟ ಆಯಿತು, ಸಮಸ್ಯೆ ಇದೆ, ಕಾಶಿಗೆ ಹೋಗೋದು. ವಿದ್ಯೆ ಕಲಿಯಬೇಕು, ಕಾಶಿಗೆ ಹೋಗೋದು. ಸಾಯಬೇಕು, ಕಾಶಿ ಮರಣಾತ್ಮಕ್ತಿ, ಕಾಶಿಗೆ ಹೋಗೋದು. ಏನಾದರೂ ಅದು ಕಾಶಿಗೆ ಹೋಗೋದು ಅಂತಿತ್ತು. ಹಾಗಾಗಿ ಅಕ್ರೂರ ಕಾಶಿಯಲ್ಲಿ ಕಣ್ ತಪ್ಪಿಸಿ, ಕಣ್ ಯಾರಿಗೂ ಗೊತ್ತಾಗದಿದ್ದಾಗೆ ಕಾಶಿಯಲ್ಲಿ ವಾಸ ಮಾಡಿದ್ದ. ನಮ್ಮ ದೇವರು ನೋಡಿದ, ಕೃತವರ್ಮನ ತಮ್ಮ ಯಾರು? ಶತಧನ್ವ. ಅವನು ಭಾರಿ ಮೂರ್ಖ, ಅಯೋಗ್ಯ. ಹಾಗಾಗಿ ಶತಧನ್ವನನ್ನು ಎಲ್ಲಿದ್ದಾನೆ ಅಂತ ಹುಡುಕಿದ. ಶತಧನ್ವ ಗೊತ್ತಾಯಿತು. ಶತಧನ್ವನನ್ನು ಹೋಗಿ ಹಿಡಿದ. ಶತಧನ್ವ ಅಂತ, ನೀನು ಕೊಲೆ ಮಾಡಿದವ ಅಲ್ಲ ಅಂಥೇಳಿ ಓಡಿದ. ಓಡಿದರೆ ಅವನೇ ಅಂತ ಸಿದ್ಧಾಯಿತು ನೋಡಿ. ಓಡಬೇಕು ಯಾಕೆಲ್ಲದಿದ್ದರೆ, ಅವನಲ್ಲದಿದ್ದರೆ ಕಳ್ಳ ಅಂತ ಗೊತ್ತಾಯಿತು. ಹತ್ಯೆ ಮಾಡಿದವ ಅಂತ ಗೊತ್ತಾಯಿತು. ಓಡಿದ. ನಮ್ಮ ದೇವರು ಅವನನ್ನು ಬೆನ್ನಟ್ಟಿಕೊಂಡು ಓಡಿದಂತೆ. ಓಡಿ ಕೊನೆಗೆ ಅವನು ಕುದುರೆಯನ್ನೂ ಬಿಟ್ಟು ಓಡಿದ. ನಮ್ಮ ದೇವರು ಅವನನ್ನು ಹಿಡಿದ, ಅವನನ್ನು ಸಂಹಾರ ಮಾಡಿದ. ಬಲರಾಮ ದೇವರು ಒಟ್ಟಿಗಿದ್ದರು. ಕೃಷ್ಣನ ಹತ್ರ ಹೇಳಿದರು, ಕೃಷ್ಣ ಸೇಮಂತಕಮಣಿ ನನಗೆ ಕೊಡು ಅಂತ. ಕೃಷ್ಣ ಹೇಳಿದ, ಸೇಮಂತಕಮಣಿ ಇಲ್ಲ, ಇಲ್ಲಿ ಶತಧನ್ವನ ಹೆಣ ಮಾತ್ರ ಇರೋದು. ಕೃಷ್ಣ ಹೇಳಿದ, ಎಲ್ಲಿಯೋ ನೀನು ಬಚ್ಚಿಟ್ಟಿದ್ದಿ. ಈ ಮ್ಯಾಜಿಕ್ ಶೋ ಮಾಡ್ತಾರೆ ನೋಡಿ, ಅವ್ರು ಎಲ್ಲಿಯೋ ಇಟ್ಟುಕೊಳ್ತಾರೆ, ಎಲ್ಲಿ ಇಟ್ಟುಕೊಳ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಅವ್ರ ಒಳಗೇ ಇರ್ತದೆ, ಅದು ಬೆರಳಲ್ಲಿಯೋ ಸಂಧಿಯಲ್ಲಿಯೋ ಮೂಲೆಯಲ್ಲಿಯೋ ಎಲ್ಲಿಯೋ ಇಟ್ಟುಕೊಂಡಿರ್ತಾರೆ. ನಮ್ಮ ಕೃಷ್ಣ ಮ್ಯಾಜಿಕ್ ಶೋ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಹಾಗಾಗಿ ಎಲ್ಲಿಯೋ ಒಂದು ಕಡೆ ಅದು ಕಂಕುಳಲ್ಲಿ ಇಟ್ಕೊಂಡಿದ್ದಾನ, ಎಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಗೊತ್ತಿಲ್ಲ. ಬಲರಾಮ ಹೇಳಿದ್ರು, ನಿನ್ನ ಹತ್ರ ಉಂಟು ಕೊಡು ಕೃಷ್ಣ ಅಂತ ಹೇಳಿದ್ರು. ನಮ್ಮ ದೇವರು ವಾಸಹ ಬಟ್ಟೆಯನ್ನು ತೆಗೆದು ತೋರಿಸದಂತೆ, ಇಲ್ಲ ನೋಡು ಕೃಷ್ಣ. ಆದರೂ ಡೌಟ್, ಕೃಷ್ಣ ಎಲ್ಲಿಯೋ ಕಿವಿಯೊಳಗೆ ಇಟ್ಕೊಂಡಿದ್ದಾನ, ಬಾಯೊಳಗೆ ಇಟ್ಟುಕೊಂಡಿದ್ದಾನ, ಎಲ್ಲೆಲ್ಲಿ ನೋಡಿ ಬಂಗಾರ ತರ್ತಾರೆ ನೋಡಿ, ಎಲ್ಲೆಲ್ಲೋ ಇಟ್ಕೊಳ್ತಾರೆ ನೋಡಿ ಹಾಗೆ ಅಂತ ಬಲರಾಮ ಹೇಳಿದ್ರೆ, ಕೃಷ್ಣ ಹೇಳ್ದ, ಇಲ್ಲ ಅಂತ ಹೇಳ್ದ. ನಂಬಲಿಲ್ಲ ನಮ್ಮ ದೇವರನ್ನು. ಅವನು ಎಷ್ಟು ಸಿಟ್ಟುಗೊಂಡ ಅಂತಂದರೆ, ಅವನು ಕೃಷ್ಣನನ್ನು ಬಿಟ್ಟು ಅವನು ವಿದೇಹ ಪಟ್ಟಣಕ್ಕೆ ಹೋಗಿ ವಾಸ ಮಾಡಿದ ಅಂತ ಹೇಳ್ತಾರೆ. ಕೃಷ್ಣನ ವಿರೋಧ ಮಾಡಿಕೊಂಡ ಅಂತ. 5 ವರ್ಷ ಬರಲಿಲ್ಲ ಅಂತ ಕೃಷ್ಣನ ಹತ್ರ. ದುರ್ಯೋಧನ ಹೋಗಿ ಪಾಠ ಕೇಳೋದು ಆವಾಗಲೇ. ಯಾಕೆ ಪಾಠ ಕೇಳಿದ ಅಂತಂದರೆ, ವಿದ್ಯೆ ಬರಬೇಕು ಅಂತಲ್ಲ, ಅದು ಓದುವ ಜಾತಿಯೇ ಅಲ್ಲ. ಓದಿದ್ರೆ ತಲೆಗೆ ಹಿಡಿಯುವುದೂ ಇಲ್ಲ ಅದಕ್ಕೆ. ಅದು ಯಾಕೆ ಹೋದ ಅಂತಂದರೆ, ವಿದ್ಯೆಯ ಹುಚ್ಚು ಅಲ್ಲ, ಹುಡುಗಿಯ ಹುಚ್ಚು ಅಂತ. ಯಾವ ಹುಡುಗಿ ಅಂತಂದರೆ, ಕೃಷ್ಣನ ಸಹೋದರಿ ಸುಭದ್ರೆ ಬೇಕು ಅಂತ. ಅದಕ್ಕೋಸ್ಕರ ಪಾಠ ಕೇಳಿತ್ತು. ಪಾಠ ಕೇಳಿದ. ಕೇಳಿದ ಮೇಲೆ ಬಲರಾಮ ದೇವರ ಹತ್ರ ಗದಾ ವಿದ್ಯಾಭ್ಯಾಸ ಮಾಡಿದ. ಅದನ್ನು ಸಿಕ್ಕಿತು ಗದಾವಿದ್ಯೆ. ಅದರ ಜೊತೆಗೆ ಕೇಳಿದ, ಇವಾಗ ಶಿಷ್ಯ ಗುರುವಿಗೆ ಕಾಣಿಕೆ ಕೊಡಬೇಕು. ಅದು ಗುರುವೇ ಶಿಷ್ಯನಿಗೆ ಕೊಟ್ಟ, ಸುಭದ್ರೆಯನ್ನು ಕೊಡ್ತೇನೆ ಅಂತ ಮಾತು ತೆಕ್ಕೊಂಡ. ಹೊರಗೆ ನಿಂತ ಅಂತ. ಕೊನೆಗೆ ಇವನ ಹತ್ರ ಇಲ್ಲ ಅಂತ ಗೊತ್ತಾಯಿತು. ಇನ್ನೇನು ಮಾಡೋದು, ಭಗವಂತ ವಾಪಸ್ ಬಂದ. ಮತ್ತೆ ಅಕ್ರೂರ ಎಲ್ಲಿ ಅಂತ ಕೇಳಿದ. ಅಕ್ರೂರ ಊರಲ್ಲಿಲ್ಲ ಅಂತ. ಎಲ್ಲಿದ್ದಾನೆ ಅಕ್ರೂರ? ಕಾಶಿಯಲ್ಲಿದ್ದಾನೆ. ನಮ್ಮ ದೇವರು ಕಾಶಿಗೆ ಹೋದ, ಇಲ್ಲಿ ನಿಲ್ತಾನ? ಬಲರಾಮ ದೇವರಿಗೂ ಒಂದು ಮಿಸ್ ಕಾಲ್ ಕೊಟ್ಟಿದ್ದ, ಕಾಶಿಗೆ ಹೋಗ್ತೇನೆ, ಅಕ್ರೂರ ನೋಡಲಿಕ್ಕೆ ಸ್ಯಮಂತಕಮಣಿ ಇರುವ ಸಂಭವ ಇದೆ. ಬಲರಾಮ ದೇವರು ಓಡಿ ಬಂದಿದ್ದಾರೆ ಅಂತ. ದೇವರು ಅಕ್ರೂರನನ್ನು ವಿಚಾರ ಮಾಡಿದ. ಹೇಗೆ ವಿಚಾರ ಮಾಡಿದ? ನಾವು ಮಾಡೋ ವಿಚಾರ ಕ್ರಮ ಹೇಗೆ? ಅಕ್ರೂರ, ಸ್ಯಮಂತಕಮಣಿಯ ಬಗ್ಗೆ ನಿನಗೆ ಗೊತ್ತುಂಟಾ? ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾರಾದರೂ ಕಳ್ಳತನ ಮಾಡಿದರೆ ಗೊತ್ತುಂಟು ಅಂತ ಹೇಳ್ತಾನೆ. ನಮ್ಮ ದೇವರು ಹೇಳ್ತಾನೆ, ಅಕ್ರೂರ ಮಣಿಹಿ ತೊಯ್ಯಾಸ್ತೆ ದರ್ಶಯ ಅಂತ ಹೇಳಿದ. ಕೃಷ್ಣ ಕೇಳಿದ್ದು ಹೇಗೆ ಅಂತಂದರೆ, ಅಕ್ರೂರ ನಿನ್ನಲ್ಲಿ ಮಣಿ ಇದೆ, ತೋರಿಸು ಅಂತ ಹೇಳಿದ. ಅವನಿಗೆ ಎದೆ ಒಡೆದು ಹೋಯ್ತಂತೆ.
ಕೃಷ್ಣ ಹೇಳ್ತಾನೆ ಅಂತಂದರೆ ಅದು ಅಥೆಂಟಿಕ್ ಆಗಿ ಹೇಳ್ತಾನೆ ಅಂತ ಅರ್ಥ. ಅದಕ್ಕೆ ಹಾಗೆ ಮಾತಾಡಿದ್ದಾನೆ ನಮ್ಮ ದೇವರು. ಅಕ್ರೂರಮೆಲ್ಲ ಹೋದ ಒಳಗಿಂತ ತೋರಿಸಿದ. ಕೃಷ್ಣ ಬಲರಾಮ ದೇವರ ಮುಖ ನೋಡಿದ. ಬಲರಾಮ ದೇವರ ಮುಖದಲ್ಲಿ ಇಷ್ಟು ಅರಳಿತ್ತು, ಯಾಕೆ ಹೇಳಿ? ಮತ್ತೇನೂ ಅಲ್ಲ, ಕೃಷ್ಣ ನನಗೆ ಕೊಡ್ತಾನೆ ಅಂತ ಅಷ್ಟೇ, ಮತ್ತೇನೂ ಅಲ್ಲ. ದೇವರು ಸಮಂತಕ್ಕೆ ಮಣಿಯನ್ನು ತಗೊಂಡ, ಅಣ್ಣನಿಗೆ ತೋರಿಸಿದ. ಇನ್ನೂ ಖುಷಿಯಾಯಿ ತೋರಿಸಿದ. ಓಷತ್ ಕೃಷ್ಣನ ಬೆಂತಟ್ಟಿದ ಅಂತೆ. ಕೃಷ್ಣ ನಿಂದೇನು ತಪ್ಪಿಲ್ಲ, ನಂದೇ ತಪ್ಪು, ಸಾರಿ ಅಂತ ಹೇಳಿದ ಅಂತೆ. ಅಷ್ಟೇ ಬೇಕಾಗಿತ್ತು ಕೃಷ್ಣನಿಗೆ. ನೋಡಿ, ನನ್ನ ಹತ್ರ ಇರಲಿಲ್ಲ, ಮ್ಯಾಜಿಕ್ ಶೋ ಅಲ್ಲ, ಅಕ್ರೂರನೇ ಇತ್ತು. ಅಕ್ರೂರನ ಹತ್ರ ಕೇಳಿದ, ಹೋ ನಾನೇ ತೆಗೆದದ್ದು, ನಾನೇ ಕೊಲೆಯಲ್ಲಿ ಭಾಗಿಯಾದ್ದು ಅಂತ ಎಲ್ಲ ಒಪ್ಪಿಕೊಂಡ. ನೋಡಿ, ಕೃಷ್ಣನ ಮೇಲೆ ಅಪವಾದ ಎಷ್ಟು ಜನ ಹಾಕಿದ್ರು ನೋಡಿ. ಬರೀ ಸೆಮಂತಕಮಣಿಗೋಸ್ಕರ ಬೇಕಾ ನಿಮಗೆ ಸೆಮಂತಕಮಣಿ? ಯಾರ್ಯಾರು ಹಿಡ್ಕೊಂಡು ಹೋಗಿದ್ದಾರೆ, ಯಾರಿಗೂ ಹಿಡ್ಕೊಂಡು ಹೋದವರಲ್ಲ, ಬೇಕು ಅಂತ ಬಯಸಿದವರಿಗೆ ನೆಮ್ಮದಿ ಇಲ್ಲ ಅಂತ. ಶೇಷ ಅಂತಂದರೆ ಆ ಸಂಪತ್ತಿನ ಒಡೆಯ, ಅವನಿಗೂ ಜೀರ್ಣ ಆಗಲಿಲ್ಲ ಅಂತ ಕೃಷ್ಣನ ವಿರೋಧ ಬಂತು ಅಂತ ಹೇಳುತ್ತೆ. ಬಲರಾಮದೇವರಿಗೆ ತೋರಿಸಿದ, ಅಕ್ರೂರನಿಗೆ ಕೊಟ್ಟ. ಬಲರಾಮದೇವರಿಗೆ ಅನಿಸ್ತಂತೆ, ಮತ್ತು ಕೇಳಿದ್ದು ಯಾಕೆ, ಕೊಟ್ಟದ್ದು ಅವನಿಗೆ ಯಾಕೆ ಅಂತ. ನನಗೆ ತೋರಿಸಿದ್ದು ಯಾಕೆ, ನನ್ನ ಕರೆದದ್ದು ಯಾಕೆ, ಮಿಸ್ ಕಾಲ್ ಕೊಟ್ಟದ್ದು ಯಾಕೆ ಅಂತ. ಯಾಕೆ ಅಂತಂದರೆ, ಅಣ್ಣ ನೀನು ಆಸೆ ಪಡಬೇಡ, ಅಕ್ರೂರರು ಇದಕ್ಕೆ ಯೋಗ್ಯ. ಯಾಕೆ ಅಂತಂದರೆ ಖರ್ಚು ಮಾಡಲಿಕ್ಕೆ ಬೇಕಾದ ಯೋಜನೆ ಇದೆ ಅವನ ಹತ್ರ, ಅವನಿಗೆ ಕೊಡು ಅಂತ ಕೊಟ್ಟ ಅಂತ. ಬಲರಾಮದೇವರು ಏನು ಮಾತಿಲ್ಲದೆ ವಾಪಸ್ ಬಂದರು. ಹೀಗೆ ಸತ್ರಾಜಿತ್ ಅಹಿತ ವದಕೃತ್ ಯಹ ಶಪಲ್ಕಸ್ಯ ಸೂನೋ ರತ್ನಂ ಆದಾಯ. ಶಪಲ್ಕನ ಮಗ ಅಕ್ರೂರನಿಗೆ ರತ್ನವನ್ನು ಕೊಟ್ಟ. ರಾಮಂ ಸಂದರ್ಶ, ಬಲರಾಮದೇವರಿಗೆ ಅದನ್ನು ದರ್ಶನ ಮಾಡಿಸಿದ. ವ್ಯದಿತ ಗತಕೃಶಂ, ಆ ಬಲರಾಮದೇವರಿಗೆ ಸಿಟ್ಟಿತ್ತು, ಅದನ್ನು ದೂರ ಮಾಡಿದ ಅಂತ ಹೇಳ್ತಾರೆ. ಪ್ರತಸ್ಥೆ ದ್ರಷ್ಟು ಕಾಮಃ ಇಂದ್ರಪ್ರಸ್ಥಸ್ಯ ಪಾರ್ಥಾನ್. ಮದುವೆ ಮುಗಿಲಿಲ್ಲ ಕೃಷ್ಣದೇವರದ್ದು, ಪುರುಸೋತಿತ್ತು ಏಕಾದಶಿ. ಇನ್ನೂ ಒಂದೆರಡು ಮದುವೆ ಏಕಾದಶಿ ಅಲ್ಲ, ನನಗೆ ಪುರುಸೋತು ಅಂತ ಅಷ್ಟೇ ಹೇಳಿದೆ. ನಮಗೆ ಕೃಷ್ಣ ಇಂದ್ರಪ್ರಸ್ಥಕ್ಕೆ ಹೋದ ಅಂತ. ಇಂದ್ರಪ್ರಸ್ಥಕ್ಕೆ ಹೋದರೆ ಪಾಂಡವರನ್ನು ನೋಡಬೇಕು ಅಂತ ಹೋದ. ಹೋದರೆ ಅರ್ಜುನ ಸಹ ವಿಜಯ, ಅರ್ಜುನನ ಜೊತೆಗೆ ಒಂದು ಸುತ್ತು ಬರಗೋಣ ಅಂತ ಹೊರಟ ಅಂತ. ಹೋದರೆ ಯಾಮುನಂ ತೀರ ಮಾಯನ್, ಯಮುನಾ ತೀರಕ್ಕೆ ದೇವರು ಬಂದ ಅಂತೆ. ಯಮುನಾ ತೀರಕ್ಕೆ ಬಂದರೆ ಯಮುನೆ ಹತ್ರ ಕಳಿಸಿಕೊಟ್ಟ. ಅರ್ಜುನ ಮೊದಲು ಹೋಗಿದ್ದಂತೆ, ಮುಂಚೆ ಹೋದ. ಮುಂಚೆ ಹೋದರೆ ಒಂದು ಹುಡುಗಿ ಅಲ್ಲಿ ಒಬ್ಬಳೆ ಏಕಾಕಿನಿ, ಅವಳು ತಪಸ್ಸು ಮಾಡ್ತಾ ಇದ್ದಂತೆ ಏಕಾಕಿನಿ. ಯಾಕೆ ಅರ್ಜುನ ಮಾತಾಡಿಸ್ತಂತೆ, ಅಮ್ಮ ನೀನು ಯಾರು ಅಂತ ಮಾತಾಡಿಸ್ತಾನೆ. ಒಂಟಿಯಾಗಿದ್ದಿ, ತಪಸ್ಸು ಮಾಡ್ತಾ ಇದ್ದಿ ಬೇರೆ, ಏನು ನಿನಗೆ? ಅರ್ಜುನ ಲೆಕ್ಕಾಚಾರ ಪ್ರಾಯಶಃ ಹೀಗಿರ್ಬೋದೋ ಏನೋ ಗೊತ್ತಿಲ್ಲ, ನಮ್ಮದೇ ಲೆಕ್ಕಾಚಾರ ಅಷ್ಟೇ. ಹುಡುಗಿಯನ್ನು ಮಾತಾಡಿಸಿ ಕರ್ಕೊಂಡು ಹೋಗೋಣ ಅಂತಿತ್ತು. ಆ ಹುಡುಗಿ ಮಾತಾಡಿತಂತೆ, ಅವಳು ಹೇಳ್ತಾಳೆ, ನಾನು ಯಾರು? ಕಾಲಿಂದೀಂ ಅನ್ಯಾಂ ಕಾಲಿಂದೀಂ, ಒಂದು ಯಮುನೆ, ಯಮುನೆಯ ತೀರದಲ್ಲಿರತಕ್ಕಂಥ ಇನ್ನೊಬ್ಬಳು ಕಾಲಿಂದಿ. ಅಂದರೆ ಸೂರ್ಯನ ಮಗಳು, ಯಮನ ಸಹೋದರಿ ಕಾಲಿಂದಿ, ನದಿಯಲ್ಲ ಮತ್ತೊಬ್ಬಳು ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಕಾಲಿಂದೀಂ, ಅವಳು ಕಾಲಿಂದಿ. ಅವಳು ತಪಸ್ಸು ಮಾಡ್ತಾ ಇದ್ಲು, ಅರ್ಜುನನ ಜೊತೆಗೆ ಸ್ಪಂದಿಸ್ತಾಳೆ, ಮಾತಾಡ್ತಾಳೆ ಅಂತ. ಏನು ಹೇಳ್ತಾಳೆ? ಅರ್ಜುನ, ನಿನಗೊಬ್ಬ ಮಿತ್ರ, ನಿನಗೊಬ್ಬ ಯಜಮಾನ ಸ್ವಾಮಿ ಇದ್ದಾನೆ ಕೃಷ್ಣ ಅಂತ. ಹೌದು, ನಾನು ಅವನ ಬಗ್ಗೆ ತಪಸ್ಸು ಮಾಡ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದ. ನನ್ನ ಇಷ್ಟದೇವರು ಕೃಷ್ಣ ಅಂತ, ಕಣ್ತುಂಬ ಅವನನ್ನು ನೋಡಬೇಕು ಅಂತ. ಅಷ್ಟೇ ಅಲ್ಲ, ಅವನ ಮಡದಿ ಆಗಬೇಕು ಅಂತ ಆಸೆ, ಹಾಗಾಗಿ ತಪಸ್ಸು ಮಾಡ್ತಾ ಇದ್ದೇನೆ, ನನ್ನನ್ನು ಕೃಷ್ಣನನ್ನು ಸೇರಿಸ್ತೀಯಾ ಅಂತ. ಅರ್ಜುನ ಆಯಿತು ಅಂತ ಒಪ್ಪಿಕೊಳ್ತಾನೆ, ದೇವರನ್ನು ಕರ್ಕೊಂಡು ಬರ್ತಾನೆ. ಕಾಲಿಂದಿಯ ಜೊತೆಗೆ ಲಬ್ಧ್ವಾ ಯಮ ಸುತಪುರ ಕೃತ್ ಪಾತು ಮಾಂ ದ್ವಾರಕಾಸ್ತಃ. ಭಗವಂತ ಅವಳ ಜೊತೆಗೆ ಮದುವೆ ಆಗಿ ಭಗವಂತ ಕಾಲಿಂದಿಯನ್ನೂ ತನ್ನ ಜೊತೆಗೆ ಸೇರಿಸಿಕೊಳ್ತಾನೆ ಅಂತ. ಕೃಷ್ಣ ಬಂದದ್ದು ಅಲ್ಲಿ ಆ ವನವನ್ನು ಅಗ್ನಿಗೆ ಕೊಡಬೇಕು ಆ ದೃಷ್ಟಿಯಲ್ಲಿ ಬಂದಿದ್ದ. ದೊಡ್ಡ ಕಾಂಡವ ವನ, ಅದರ ಚಿಂತನೆ ರಾಯರಿಲ್ಲಿ ಹೇಳುವುದಿಲ್ಲ. ಯಾಕೆಂತಂದರೆ ಕೃಷ್ಣನ ಕಡೆಗೆ, ಕೃಷ್ಣನ ಕಥೆಗೆ ದೃಷ್ಟಿ ಹರಿಸಿದ್ದಾರೆ. ಯೋ ಜಿಹ್ರೆ ಮಿತ್ರವಿಂದಾನ್ ಅಥ ದೃಢ ವೃಷಭಾನ್ ಸಪ್ತ ಬದ್ವಾಪಿ ನೀಲಾಂ ಭದ್ರಾಂ ಮದ್ರೇಶ ಕನ್ಯಾಂ ಅಪಿ ಪರಿದಗೃಹೇ. ಮತ್ತೆ ಮೂರು ಜನ ಹೆಣ್ಮಕ್ಕಳನ್ನು ಮದುವೆ ಆದ. ನಾಲ್ಕಾಗಿದೆ ಈಗ ಕಲ್ಯಾಣ. ಒಂದು ರುಕ್ಮಿಣಿ ಕಲ್ಯಾಣ, ಒಂದು ಸತ್ಯಭಾಮ ಜಾಂಬವತಿ ಕಲ್ಯಾಣ, ಸತ್ಯಭಾಮ ಪರಿಣಯ, ಅದರ ಜೊತೆಗೆ ಕಾಲಿಂದಿ ವಿವಾಹ, ನಾಲ್ಕಾಗಿದೆ. ಮುಂದುವರಿಸಿ ಮತ್ತೆ ಮೂರು ಕಲ್ಯಾಣವನ್ನು
ರಾಯರು ಈ ಎರಡು ಪಾದದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಮಿತ್ರವಿಂಧ, ಮಿತ್ರವಿಂಧ ಅಂತಂದರೆ ಅವಂತಿ ದೇಶದ ರಾಜನ ಮಗಳು, ರಾಜಾದಿದೇವಿ ಅಂತ ವಸುದೇವನ ಸಹೋದರಿ ಅವಳು, ಅವಳ ಮಗಳು ಮಿತ್ರವಿಂದ ಅಂತ ಹೆಸರಿಟ್ಟಿದ್ದಾರೆ. ವಿಂದ ಅನುವಿಂದ ಅಂತ ಅವಳ ಸಹೋದರರು. ಆದರೆ ಮಿತ್ರವಿಂದೇ ಒಳ್ಳೆಯವಳು, ಕೃಷ್ಣನೇ ಬೇಕು ಅಂತ ಆಸೆ ಪಟ್ಟವಳು, ಕೃಷ್ಣ ಬೇಕು ಅಂತ. ಆದರೆ ಗಟ್ಟಿ ಹೇಳಲಿಕ್ಕೆ ಭಯ ಅವಳಿಗೆ. ವಿಂದ ಅನುವಿಂದ ಅವರಿಬ್ಬರೂ ಕೂಡ ಕೃಷ್ಣ ದ್ವೇಷಿಗಳು. ಯಾಕೆ ಕೃಷ್ಣನ ಮೇಲೆ ದ್ವೇಷ? ಕೃಷ್ಣ ದುರ್ಯೋಧನನ ದ್ವೇಷಿ ಅಂತ ದ್ವೇಷ. ಕೃಷ್ಣ ದುರ್ಯೋಧನನ ದ್ವೇಷಿ ಅಲ್ಲ, ನೇರ ಕೃಷ್ಣ ಅರ್ಜುನನ ಪಕ್ಷಪಾತಿ ಅಂತ, ಅರ್ಜುನ ದುರ್ಯೋಧನನ ದ್ವೇಷಿ ಅಂತ. ವಿಂದಾನುವಿಂದ ದುರ್ಯೋಧನನ ಮಿತ್ರರು. ಹಾಗೆ ನೋಡಿ ಎಲ್ಲಿ ನಂಟು ನೋಡಿದ್ರು, ಮದುವೆಗೆ ಒಂದು ಗಂಟು ಹಾಕೋದಂದ್ರೆ ಎಲ್ಲಿಂದ ಎಲ್ಲಿಗೆ ನೋಡಿ. ಹಾಗಾಗಿ ಕೃಷ್ಣನಿಗೆ ಕೊಡಬಾರದು ಅಂತ ಕೃಷ್ಣನ ವಿರೋಧನೇ ಇತ್ತು. ಮಿತ್ರವಿಂದ ಹೇಳಿದ್ಲು ನನಗೆ ಕೃಷ್ಣನ ಜೊತೆಗೆ ವಿವಾಹ ಆಗಬೇಕು ಅಂತ. ಆದರೆ ವಿಂದಾನುವಿಂದರು ಒಪ್ಪಲಿಲ್ಲ. ರಾಜಾದಿದೇವಿ ಕೃಷ್ಣನ ಅತ್ತೆ, ಹಾಗಾಗಿ ಅತ್ತೆಯ ಮಗಳು ಸಹಜವಾಗಿ ಬರಬೇಕಾದವಳು. ವಿಂದಾನುವಿಂದರ ನೇರ ವಿರೋಧ ಇತ್ತು, ಹಾಗಾಗಿ ಕೊಡಲಿಕ್ಕೆ ತಯಾರಿರಲಿಲ್ಲ. ನಮ್ಮ ದೇವರು ಮಿತ್ರವಿಂದೆಯ ಅಪೇಕ್ಷೆಯ ಮೇರೆಗೆ ಅವಳನ್ನು ಮದುವೆ ಆಗ್ತಾನೆ. ಮಿತ್ರವಿಂದೆಯನ್ನು ಹೇಗೆ ಅಂತಂದರೆ ಯೋಜಖ್ರೇ ಮಿತ್ರವಿಂದಾನ್ ಅಂತ ಹೇಳ್ತಾರೆ. ಆ ವಿಂದಾನುವಿಂದರನ್ನು ಸೋಲಿಸಿ ಭಗವಂತ ಮಿತ್ರವಿಂದೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ. ಮಿತ್ರ ಅಂತಂದರೆ ಫ್ರೆಂಡ್ ಅಂತ ಅರ್ಥ. ಮಿತ್ರ ಅಂತಂದರೆ ಅಷ್ಟೇ, ಮಿತ್ರ ಅಂತ ಅಷ್ಟೇ ಅರ್ಥ ಅಲ್ಲ, ಸೂರ್ಯ ಅಂತ ಅರ್ಥ ಇದೆ. ಮಿತ್ರ ಅಂತಂದರೆ ಭಗವಂತನ ಹೆಸರು, ಅದು ನಿಜವಾಗಿ ಭಗವಂತನ ನಾಮ ಅದು. ಮಿತ್ವ ಮಾಪಯಿತ್ವ ತ್ರಾಯತೆ ಇತಿ ಮಿತ್ರಂ ಅಂತ. ಮಿತ್ರ ಅಂತಂದರೆ ಏನು ಆಪತ್ತಿದೆ ಅದನ್ನು ತಿಳಿದು ತಿಳಿಸಿ ಯಾರು ರಕ್ಷಣೆ ಮಾಡ್ತಾನೆ ಅವನು ಮಿತ್ರ. ನನಗೆ ಗೊತ್ತಿತ್ತು ರೀ, ನನಗೆ ಯಾಕೆ ಬೇಕು ಸುಮ್ಮನೆ ಕೂತೆ, ನಮ್ಮ ಮೈತ್ರಿ ತೊಂದರೆ ಆಗುತ್ತೆ ಅಂತ ಹೇಳಿಲ್ಲ ಅಂದರೆ ಮಿತ್ರ ಆಗುವುದಿಲ್ಲ ಅಂತ. ಮಿತ್ರ ಅಂತ ಆಗಬೇಕಾದ್ರೆ ಏನು ಸಮಸ್ಯೆ ಇದೆ ಅದನ್ನು ಮೊದಲೇ ತಿಳಿಸಿ ಯಾರು ಪರಿಹಾರಕ್ಕೆ ಮಾರ್ಗವನ್ನು ಸೂಚನೆ ಮಾಡ್ತಾನೆ ಅವನು ಮಿತ್ರ. ನಿಜವಾದ ಅರ್ಥದಲ್ಲಿ ಮಿತ್ರ ಅಂದರೆ ನಮ್ಮ ದೇವರೇ, ಯಾಕೆಂದರೆ ಅವನಂತಹ ತಿಳಿದು ತಿಳಿಸುವ ಶಕ್ತಿ ಮತ್ತೊಂದಿಲ್ಲ. ಹಾಗಾಗಿ ಮಿತ್ರ ಅಂತ ನಾವು ಭಗವಂತನನ್ನು ಸ್ವೀಕಾರ ಮಾಡಬೇಕಾದ್ದು. ಅಂತಹ ಮಿತ್ರ ಭಗವಂತ, ಮಿತ್ರಂ ವಿಂದತಿ ಇತಿ ಮಿತ್ರವಿಂದ ಅಂತ ಭಗವಂತನನ್ನು ಮನಸ್ಸಿನಲ್ಲಿ ಹೊಂದಿದವಳು ಹುಟ್ಟಿನಿಂದ. ಅವನು ವಿಂದ, ಅವನು ಅನುವಿಂದ, ಅವನು ದುರ್ಯೋಧನ ವಿಂದ, ದುರ್ಯೋಧನ ಅನುವಿಂದ. ಆದರೆ ಇವಳು ಮಾತ್ರ ಮಿತ್ರನಾಮಕನಾದ ಭಗವಂತನನ್ನು ವಿಂದ, ಮಿತ್ರವಿಂದ. ಅವಳನ್ನು ಭಗವಂತ ತನಗೆ ಒಳ್ಳೆಯವಳು, ಸಾತ್ವಿಕಳು, ತನ್ನನ್ನು ಇಷ್ಟಪಟ್ಟವಳು, ಬೇಕು ಅಂತ ಬಯಸಿದವಳು, ಹಾಗಾಗಿ ಮನಃಪೂರ್ವಕವಾಗಿ ನನ್ನನ್ನು ಒಪ್ಪಿದವಳು ಅಂತ ಭಗವಂತ ಅವಳನ್ನು ಸ್ವೀಕಾರ ಮಾಡ್ತಾನೆ. ದೃಢ ವೃಷಭಾನ್ ಸಪ್ತ ಬದ್ವಾಪಿ ನೀಲಾಂ ಅಂತ. ಮತ್ತೊಬ್ಬಳು ನೀಲಾನ್ ಅಂತ, ನೀಲಾದೇವಿ. ನೀಲಾದೇವಿ ಮೊದಲೊಮ್ಮೆ ಭಗವಂತ ಸ್ವೀಕಾರ ಮಾಡಿದ್ದ. ಇದು ನಗ್ನಜಿತ್ ರಾಜನ ಮಗಳು, ನಗ್ನಜಿತ್ ರಾಜನ ಸುಪುತ್ರಿಯಾಗಿರತಕ್ಕಂತಹ ನೀಲೆ. ಈ ನೀಲೆಯನ್ನು ಆ ರಾಜ ಹಾಗೆಯೇ ಮದುವೆ ಮಾಡಿಕೊಡೋದರಲ್ಲಿ ಇರಲಿಲ್ಲ. ಅವನು ಸ್ವಯಂವರದ ಘಟ್ಟದಲ್ಲಿ ಮದುವೆ ಮಾಡಿಕೊಡುವ ತೀರ್ಮಾನಕ್ಕೆ ಬಂದಿದ್ದ. ಮದುವೆಯ ಪಣ ಏನು? ಏಳು ಗೂಳಿಗಳನ್ನು ತಯಾರು ಮಾಡಿದ್ದ. ಸಪ್ತ ವೃಷಭಾನ್ ಅಂತ ರಾಯರೇ, ದೃಢ ವೃಷಭಾನ್ ಸಪ್ತ ಅಂತ. ಏಳು ವೃಷಭಗಳು, ಏಳು ಗೂಳಿಗಳು, ಅತ್ಯಂತ ಬಲಿಷ್ಠವಾದಂತಹ ವೃಷಭಗಳು. ಅದನ್ನು ಕಟ್ಟಬೇಕು, ಒಬ್ಬನೇ ಒಂದೇ ಕಾಲದಲ್ಲಿ ಕಟ್ಟಬೇಕು. ಯಾರು ಕಟ್ತಾರೆ ಅಂಥವರಿಗೆ ನನ್ನ ಮಗಳು ನೀಲೆಯನ್ನು ಮದುವೆ ಮಾಡಿಕೊಡ್ತೇನೆ ಅಂತ ಅವನ ಪ್ರತಿಜ್ಞೆಯ ಷರತ್. ಎಲ್ಲ ರಾಜರುಗಳು ಬಂದಿದ್ದರು, ಗೂಳಿಯನ್ನು ನೋಡಿ ಅವ್ರು ಭಯಪಟ್ಟು ಓಡಿ ಹೋದರು. ಬೇಡಪ್ಪ, ಯಾಕಂದರೆ ಹಲ್ಲು ಮುರಿದುಕೊಂಡು ಹೋಗೋದು ಯಾರು ಅಂತ, ಬೆನ್ನು ಮುರಿದ್ರೆ ಹೇಗೆ ಅಂತ. ಹಾಗಾಗಿ ಆ ಕಥೆನೇ ಬೇಡ ಅಂತ ವೃಷಭವನ್ನು ಮುಟ್ಲಿಕ್ಕೂ ಹೋಗಲಿಲ್ಲ, ನೋಡಿ ಅಲ್ಲಿಂದಲೇ ಓಡಿ ಹೋದವರು. ನಮ್ಮ ದೇವರು ಬಂದಿದ್ದ, ಆ ಸ್ವಯಂವರದಲ್ಲಿ ಭಾಗವಹಿಸಿದ್ದ. ನೋಡ್ತಾನೆ ನಮ್ಮ ದೇವರು ಗೂಳಿಯನ್ನು ನೋಡಿದಂತೆ. ಭಾಗವತಲ್ಲಿ ಹೇಳ್ತಾರೆ ಏಳು ರೂಪವನ್ನು ಭಗವಂತ ಸ್ವೀಕಾರ ಮಾಡಿದ ಅಂತ. ಏಕಕಾಲದಲ್ಲಿ ಏಳು ರೂಪವನ್ನು ಸ್ವೀಕಾರ ಮಾಡಿ ಅದಕ್ಕೆ ಹಗ್ಗ ಕಟ್ಟಿ ಅದನ್ನು ಗಟ್ಟಿಯಾಗಿ ಕಟ್ಟಿದ ಅಂತ. ನಗ್ನಜಿತ್ ರಾಜ ತನ್ನ ಮಗಳನ್ನು ಕೃಷ್ಣನಿಗೆ ಸ್ವಯಂವರ ಪದ್ಧತಿಯಲ್ಲಿ ಮದುವೆ ಮಾಡಿಕೊಟ್ಟ. ನೀಲಾಂ ಪರಿಜಗೃಹೆ ಭಗವಂತ ಸ್ವೀಕಾರ ಮಾಡಿದ. ಆ ನೀಲೆ ಪ್ರಾಯಶಃ ಭಾರಿ ಜೋರಿನ ಹುಡುಗಿ ಇರಬೇಕು. ಪ್ರಾಯಶಃ
ಯಾಕಂದರೆ ಏಳು ಗೂಳಿಯನ್ನು ಕಟ್ಟಿದವನಿಗೆ ಮದುವೆ ಮಾಡಿಕೊಡ್ತಾನೆ ಅಂತ ಹೇಳಬೇಕಾದ್ರೆ ಗೂಳಿಯನ್ನು ನಿಯಂತ್ರಣೆ ಮಾಡುವವ ಅಂತ. ವೃಷಭ, ಏಳು ವೃಷಭವನ್ನು ನಿಯಂತ್ರಣೆ ಮಾಡುವವ, ಒಳ್ಳೆಯ ಚಿಂತನೆ ಇದೆ ಅದಕ್ಕೆ. ವೃಷಭ ಅಂತಂದರೆ ನಿಯಂತ್ರಣೆ ಮಾಡಲಿಕ್ಕಾಗದಿದ್ದ ಗೂಳಿ ಅಂತಂದರೆ ಏಳು ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ, ಮನಸ್ಸು, ಬುದ್ಧಿ. ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ ಅಥ ಸಪ್ತ, ಏಳು ಇಂದ್ರಿಯಗಳು ಅಂತ ಹೇಳ್ತಾರೆ. ಏಳು ಗೂಳಿಗಳು ಅಂತಂದರೆ ಏಳು ಇಂದ್ರಿಯಗಳು. ಇದನ್ನು ನಮಗೆ ಕಟ್ಟಲಿಕ್ಕಾಗೋದಿಲ್ಲ. ನೀನು ನೋಡಿಬೇಕಿದ್ರೆ ಕಟ್ಟಲಿಕ್ಕಾಗತ್ತಾ ಅಂತ ದೇವರೆದುರೇ ಹೋಗಿ ನಿಂತುಕೊಳ್ಳಿ. ದೇವರನ್ನು ಬಿಟ್ಟು ಇನ್ಯಾರನ್ನೂ ನೋಡೋದಿಲ್ಲ ಅಂತ ಇಟ್ಟುಕೊಳ್ಳಿ. ನೀವು ಹೇಳಿ ಬಾಯಿ ಮುಚ್ಚುವುದರ ಒಳಗೆ ಹತ್ತು ನೋಡ್ತೀರಿ, ಕಡೆ ನೋಡ್ತೀರಿ ನೀವು, ಅವರು ಬಂದ್ರ ಇವರು ಬಂದ್ರ ಅಂತ. ಯಾಕಂದರೆ ಕಣ್ಣನ್ನು ನಿಯಂತ್ರಣೆ ಮಾಡಲಿಕ್ಕಾಗೋದಿಲ್ಲ ಅಂತ. ಕಿವಿಯನ್ನು ನಿಯಂತ್ರಣೆ ಮಾಡಲಿಕ್ಕಾಗುತ್ತಾ ಅಂತ. ನೀವು ನೋಡಿ, ಉಪನ್ಯಾಸ ಮುಗಿಯುವ ತನಕ ಏನೂ ಕೇಳುವುದಿಲ್ಲ ಅಂತ ತೀರ್ಮಾನ ಮಾಡಿ. ಯಾರೋ ಬಂದರು, ಶಬ್ದ ಆಯಿತು, ಯಾರು ಅಂತ ನೋಡ್ತೇವೆ ನಾವು. ಆಗೋದಿಲ್ಲ ಕಿವಿ. ಪಕ್ಕದಲ್ಲಿ ಯಾರಾದರೂ ಗುಸುಗುಸು ಮಾತಾಡಿದರೆ ಏನು ಮಾತಾಡ್ತಾರೆ, ನನ್ನ ಬಗ್ಗೆನೇ ಇರಬೇಕು, ಏನು ಮಾತಾಡ್ಬೋದು, ಅಲ್ಲ ಬೇರೆ ಕೆಲಸ ಇಲ್ವ ಅವರಿಗೆ. ಅದೇ ನಮಗೆ ಆಲೋಚನೆ. ನಮ್ಮ ನಗನಜಿತ್ ರಾಜ ಮಾಡಿದ್ದ ಚಿಂತನೆ ಏನು ಅಂತಂದರೆ, ಏಳು ಗೂಳಿಗಳು ಅಂದರೆ ನಮಗೆ ನಿಯಂತ್ರಣೆ ಮಾಡಲಿಕ್ಕಾಗದಿದ್ದ ಗೂಳಿಗಳು, ನಮ್ಮನ್ನು ಹೊಂಡಕ್ಕೆ ಹಾಕುವಂತಹ ಗೂಳಿಗಳು. ಅದನ್ನು ಯಾರು ಏಕಕಾಲದಲ್ಲಿ ನಿಯಂತ್ರಣೆ ಮಾಡ್ತಾನೆ ಅಂಥವನಿಗೆ ನೀಲೆಯನ್ನು ಕೊಡ್ತೇನೆ. ಅದರ ಅರ್ಥ ಏನು ಗೊತ್ತಾ? ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್. ಎಲ್ಲ ಇಂದ್ರಿಯವನ್ನು ಯಾರು ನಿಯಮನೆ ಮಾಡ್ತಾನೆ ಋಷಿಕೇಶ, ಅಂಥವನಿಗೆ ನೀಲೆಯನ್ನು ಕೊಡ್ತೇನೆ ಅಂತ ಅವನ ಚಿಂತನೆ. ಇಷ್ಟು ಒಳ್ಳೆಯ ಚಿಂತನೆ ನೋಡಿ. ಶರೀರ ಕೊಡುವವ, ಇಂದ್ರಿಯ ಕೊಡುವವ, ಇಂದ್ರಿಯವನ್ನು ನಿಯಮನೆ ಮಾಡತಕ್ಕಂಥವನಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ. ಅದು ಭಗವಂತ ಇಲ್ಲಿಯೂ ವೃಷಭವನ್ನು ನಿಯಂತ್ರಣೆ ಮಾಡ್ತಾನೆ. ಆ ಗೂಳಿಯಲ್ಲಿ ಲೆಕ್ಕ, ಅದನ್ನು ಸೃಷ್ಟಿ ಮಾಡಿ ಅದರ ರಕ್ಷಣೆ ಮಾಡುವ ಭಗವಂತ ಅನಾಯಾಸವಾಗಿ ಕಟ್ಟಿದ ಅಂತಹ ವೃಷಭವನ್ನು ನಿಯಂತ್ರಣೆ ಮಾಡಿದ ಭಗವಂತ ನೀಲಾಪತಿಯಾಗಿ ಬಿಡ್ತಾನೆ ಅಂತ. ಭದ್ರಾಂ ಮದ್ರೇಶ ಕನ್ಯಾಂ, ಮತ್ತೊಬ್ಬಳು ಭದ್ರಾದೇವಿ ಅಂತ, ಮದ್ರರಾಜನ ಮಗಳು ಅಂತಹ ಭದ್ರೆ, ಸುಭದ್ರೆ, ಒಳ್ಳೆಯವಳು. ಅವಳನ್ನು ಭಗವಂತ ಮದ್ರೇಶ ಕೊಟ್ಟ ಹುಡುಗಿಯನ್ನು ಸ್ವೀಕಾರ ಮಾಡಿದ. ಒಟ್ಟಿಗೆ 4+3 ಏಳು ಕಲ್ಯಾಣಗಳು ನಡೆಯಿತು. ಮುಂದಿನದ್ದು 8ನೇದ್ದು, ಅದು ಲಕ್ಷವನ್ನು ಭೇದನೆ ಮಾಡಿ ಭಗವಂತ ಲಕ್ಷಣೆಯನ್ನು ಮದುವೆ ಆಗತಕ್ಕಂತಹ ಘಟ್ಟ. ಹೀಗೆ ಅಷ್ಟಮಹಿಷಿಯರ ಅಧಿಪತಿಯಾಗಿ ಭಗವಂತ ಮೆರೆದ ಕತೆ. ಮತ್ತೆ ಭಗವಂತ 16,100 ಜನ ರಾಜಕುವರಿಯರನ್ನು ಮದುವೆ ಆಗಲಿಕ್ಕುಂಟು. ಆ ಎಲ್ಲ ಕಲ್ಯಾಣ ಘಟ್ಟಗಳು, ಅಪೂರ್ವವಾದ ಕಲ್ಯಾಣ ಘಟ್ಟಗಳು, ಅದನ್ನೆಲ್ಲ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣೆ.